ನಮಸ್ತೆ ವೀಕ್ಷಕರೇ ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ್ ಅರ್ಪಿಸುವ ಆರೋಗ್ಯ ಚಿಂತನಾ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತಿನ ಕಾರ್ಯಕ್ರಮದಲ್ಲಿ ಸ್ವಯಂ ಪ್ರೇರಿತ ದೇಹದಾನ ಇದರ ಬಗ್ಗೆ ಮಾಹಿತಿಯನ್ನ ನೀಡಲಿಕ್ಕಿದ್ದೇವೆ ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಇಬ್ಬರು ವೈದ್ಯರು ನಮ್ಮ ಜೊತೆಗಿದ್ದಾರೆ ಮೊದಲನೇದಾಗಿ ಡಾಕ್ಟರ್ ಪ್ರಸನ್ನ ಪ್ರಾಧ್ಯಾಪಕ ಮತ್ತು ಅಂಗರ ಅಂಗರಚನಾ ಶಾಸ್ತ್ರ ಅಂದರೆ ಅನಾಟಮಿ ವಿಭಾಗದ ಮುಖ್ಯಸ್ಥರಾಗಿ ಕೆಎಂಸಿ ಸಿ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸಿದ್ದಾರೆ ಇನ್ನೋರ್ವ ವೈದ್ಯರು ನಂದಿನಿ ಭಟ್ ಅಂಗರಚನಾ ಶಾಸ್ತ್ರ ಅನಾಟಮಿ ವಿಭಾಗದ ಅಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದಾರೆ ಸೊ ಬನ್ನಿ ಅವರನ್ನ ಇಬ್ಬರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಕಾರ್ಯಕ್ರಮಕ್ಕೆ ನಿಮ್ಗೆ ಸ್ವಾಗತ ಎಸ್ ಡಾಕ್ಟರ್ ಇವತ್ತಿನ ಕಾರ್ಯಕ್ರಮದಲ್ಲಿ ಸ್ವಯಂ ಪ್ರೇರಿತ ದೇಹದಾನದ ವಿಷಯ ಕುರಿತು ಚರ್ಚಿಸಲಿಕ್ಕಿದ್ದೇವೆ ಸೊ ಮೊದಲನೇದಾಗಿ ಮ್ಯಾಮ್ ಈ ಸ್ವಯಂ ಪ್ರೇರಿತ ದೇಹದಾನ ಅಂದರೆ ವಾಲಂಟರಿ ಬಾಡಿ ಡೊನೇಷನ್ ಇದರ ಅರ್ಥವೇನು ಅಂತ ನಮ್ಮ ವೀಕ್ಷಕರಿಗೆ ತಿಳಿಸಬಹುದ ಸ್ವಯಂ ಪ್ರೇರಿತ ದೇಹದಾನ ಅಂದರೆ ಒಬ್ಬ ವ್ಯಕ್ತಿಯು ತನ್ನ ಮರಣದ ಮುಂಚೆ ತನ್ನ ದೇಹವನ್ನು ದಾನ ಮಾಡಲು ಇಚ್ಛಿಸಿದರೆ ಮತ್ತೆ ನಮ್ಮಲ್ಲಿ ಬಂದು ನೊಂದಾಯಿಸಿದರೆ ಮರಣದ ನಂತರ ಕುಟುಂಬ ಸದಸ್ಯರು ಆ ದೇ ದಾನಿಯ ದೇಹವನ್ನು ನಮಗೆ ದಾನ ಮಾಡಿದರೆ ಇದನ್ನು ಸ್ವಯಂ ಪ್ರೇರಿತ ದೇಹದಾನ ಅಂತ ಹೇಳುತ್ತೇವೆ ಇದರ ಬಗ್ಗೆ ಜನರಲ್ಲಿ ತುಂಬಾ ಕುತೂಹಲ ಇದೆ ಆದರೆ ಈ ವಿಷಯದ ಬಗ್ಗೆ ಯಾರತ್ರ ಮಾತನಾಡುದು ಯಾರತ್ರ ಪ್ರಶ್ನೆಗಳನ್ನು ಕೇಳುದು ಅಂತ ಸಂಶಯ ಮತ್ತೆ ಈ ಮರಣದ ಬಗ್ಗೆ ಮಾತನಾಡಲಿಕ್ಕೆ ಜನರು ಹೆಚ್ಚಾಗಿ ಹಿಂಜರಿಯುತ್ತಾರೆ ಸೊ ಅದಕ್ಕೆ ಇವತ್ತಿನ ಈ ಸಂಭಾಷಣೆಯ ಗುರಿ ಈ ಜನರ ಮನಸ್ಸಲ್ಲಿ ಬಂದ ಪ್ರಶ್ನೆ ಉದಾಹರಣೆಗೆ ದೇಹದಾನ ಅಂದರೆ ಏನು ಯಾಕೆ ಮಾಡಬೇಕು ಹೇಗೆ ಮಾಡುವುದು ಅದರ ಇದು ಏನು ಪ್ರೊಸೀಜರ್ ಏನು ಅದನ್ನು ತಿಳಿಸ್ಲಿಕ್ಕೆ ನಾವು ಇಲ್ಲಿ ಬಂದಿದ್ದೇವೆ ಮತ್ತು ಅದು ಮಾಹಿತಿ ನೀಡಲಿಕ್ಕೆ ಮತ್ತೆ ಒಂದು ಕಿರುಪರಿಚಯ ಕೊಡಲಿಕ್ಕೆ ವಿಧಾನದ ಕಿರುಪರಿಚಯ ಕೊಡಲಿಕ್ಕೆ ಅರಿವು ಮೂಡಿಸಲಿಕ್ಕೆ ಈ ಸಂಭಾಷಣೆಯ ಗುರಿ ಓಕೆ ಸರಿ ದೇಹದಾನದ ಇತಿಹಾಸದ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಬೋದಾ ದೇಹದಾನದ ಬಗ್ಗೆ ಇತಿಹಾಸನ ನಾವು ಹುಡುಕ್ತಾ ಹೋದರೆ ಇದರಲ್ಲಿ ಭಾರತದ ಇತಿಹಾಸದಲ್ಲಿ ಅಂದರೆ ಪುರಾಣದಲ್ಲೆಲ್ಲ ಉಲ್ಲೇಖವಾಗಿರ್ತದೆ ಇದರಲ್ಲಿ ಏನು ಅಂದರೆ ಒಂದು ಕತೆ ಕೇಳಿರ್ಬೋದು ನೀವು ವೃತ್ರಾಸುರ ಎಂಬ ರಾಕ್ಷಸ ದೇವಾನ ದೇವತೆಗಳಿಗೆ ಮತ್ತು ಮನುಕುಲಕ್ಕೆ ತುಂಬಾ ತೊಂದರೆ ಕೊಡ್ತಾ ಇರ್ತಾನೆ ಆಗ ದೇವತೆಗಳೆಲ್ಲ ಶಿವನ ಹತ್ರ ಹೋಗಿ ಪ್ರಾರ್ಥಿಸ್ಕೊಳ್ತಾರೆ ಪ್ರಾರ್ಥನೆ ಮಾಡಿ ಹೀಗೆ ನಮಗೆ ರಕ್ಷಣೆ ಕೊಡಬೇಕು ಅವರಿಂದ ಅಂತ ಆಗ ಶಿವ ಹೇಳ್ತಾನೆ ದದೀಚಿ ಎಂಬ ಮಹರ್ಷಿ ಇದ್ದಾರೆ ಅವರ ದೇಹವೆಲ್ಲ ವಜ್ರಕಾಯ ಏಕೆಂದರೆ ಅವರು ಶಿವನ ಒಂದು ಮದುವೆ ಪ್ರಸಂಗದಲ್ಲಿ ಅವರೊಂದು ಆಶೀರ್ವಾದ ಮಾಡಿರ್ತಾರೆ ನಿನ್ನ ದೇಹ ವಜ್ರಕಾಯವಾಗಿರಲಿ ಅಂತ ಸೊ ಅದಕ್ಕೋಸ್ಕರ ಶಿವ ಇಂದ್ರನಿಗೆ ಹೇಳ್ತಾನೆ ನೀವು ದದೀಚಿ ಹತ್ರ ಹೋಗ್ಬಿಟ್ಟು ಸ್ವಯಂ ಪ್ರೇರಿತವಾಗಿ ದೇಹ ಧ್ಯಾನ ಅಥವಾ ತ್ಯಜಿಸಲಿಕ್ಕೆ ದೇಹವನ್ನು ತ್ಯಜಿಸ್ಲಿಕ್ಕೆ ಹೇಳಿ ತ್ಯಜಿಸಿದಾದ ಮೇಲೆ ಅವರ ದೇಹದಲ್ಲಿ ಇರತಕ್ಕಂಥ ಮೂಳೆಗಳನ್ನೆಲ್ಲ ಪಡೆದು ಅದರಿಂದ ವಜ್ರಾಯುಧ ಮಾಡು ವಜ್ರಾಯುಧ ಮಾಡಿ ಆ ವಜ್ರಾಯುಧದಿಂದ ನೀವು ಅವ್ರನ್ನ ಸಂಹರಿಸಬೋದು ಅಂತ ಹೇಳ್ತಾರೆ ಸೊ ಅದೇ ರೀತಿ ಇಂದ್ರ ಅವರು ಹೋಗಿ ದದೀಜಿ ಮಹರ್ಷಿಗಳಲ್ಲಿ ಒಂದು ಪ್ರಾರ್ಥನೆ ಮಾಡಿಕೊಂಡು ಸೊ ಇದರ ಮನುಕುಲದ ಒಳ್ಳೆಯದಕ್ಕೋಸ್ಕರ ಈ ಥರ ಮಾಡಬೇಕು ಅಂತ ಹೇಳಿದಾಗ ಅವರು ಒಪ್ಪಿಕೊಂಡು ದೇಹತ್ಯಾಗ ಮಾಡ್ತಾರೆ ನೆಕ್ಸ್ಟು ಆ ದೇಹ ದೇಹದಿಂದ ಮೂಳೆಗಳನ್ನೆಲ್ಲ ಸಂಗ್ರಹಿಸಿ ವಜ್ರಾಯುಧ ಮಾಡಿ ಅವರನ್ನು ಸಮ್ಮಾರಿಸ್ತಾನೆ ಇದು ವಿಶೇಷ ಅಂದರೆ ಪ್ರಥಮ ದೇಹದಾನಿ ನಮ್ಮ ಪ್ರತಿ ವಿಶ್ವದಲ್ಲಿ ದದೀಚಿ ಮಹರ್ಷಿಗಳೇ ಅದಾದ ಮೇಲೆ ಭಾರತ ಕಂಡಂಥ ಪರಂಪರೆಯಲ್ಲಿ ಸುಶ್ರುತ ಅವರು ನಾವೇನೋ ಅವ್ರನ್ನ ಆಧುನಿಕ ಭಾರತದ ಶಸ್ತ್ರವೈದ್ಯ ಅಂತ ಏನು ಕರಿತೀವಲ್ಲ ಸೊ ಅವರು ಸಹ ಮಾನವನ ಪ್ರತಿ ದೇಹವನ್ನು ವಿಧಿವತ್ತಾಗಿ ಛಿದ್ರಿಸಿ ಮೀನ್ಸ್ ಡಿಸೆಕ್ಷನ್ ಮಾಡಿಬಿಟ್ಟು ಪ್ರತಿಯೊಂದು ಅಂಗಾಂಗಗಳ ಬಗ್ಗೆ ಅಧ್ಯಯನ ಮಾಡ್ತಾರೆ ಅಧ್ಯಯನ ಮಾಡಿದ ಮೇಲೆ ಸಹ ಅವರು ಒಂದು ಉತ್ತಮ ಶಸ್ತ್ರಚಿಕಿತ್ಸಾ ವೈದ್ಯ ಆಗಲಿಕ್ಕೆ ಸಾಧ್ಯ ಆಗಿದ್ದು ಸೊ ಆದರೆ ಅವರು ಏನು ಮಾಡಿದರು ತಮ್ಮ ಅಂಗಾಂಗಗಳ ರಚನೆ ಮತ್ತು ಅದರ ಕಾರ್ಯವೈಖರಿಯ ಬಗ್ಗೆ ಎಲ್ಲೂ ಸಹ ಉಲ್ಲೇಖ ಮಾಡಲಿಲ್ಲ ಸೊ ಆ ಉಲ್ಲೇಖ ಮಾಡಿದ್ದು ಯಾರು ಆಂಡ್ರಿಯಸ್ ವೆಸಾಲಿಯಸ್ ಅಂತ ಆಂಡ್ರಿಯಸ್ ವೆಸಾಲಿಯಸ್ ಅವರು ಏನು ಮಾಡ್ತಾರೆ ರಾತ್ರಿ ಹೊತ್ತು ಸಮಾಧಿಯಲ್ಲಿ ಊತಿರ್ತಕ್ಕಂಥ ಒಂದು ದೇಹಗಳನ್ನು ಕದ್ದು ಬಿಟ್ಟು ಅಥವಾ ಯಾವುದಾದ್ರೂ ಒಂದು ಮರಣ ದಂಡಿಗೆ ದಂಡನೆಗೆ ಗುರಿಯಾಗಿರ್ತಕ್ಕಂಥ ಒಂದು ವ್ಯಕ್ತಿಯನ್ನು ಶವವನ್ನು ಎತ್ತುಕೊಂಡು ಬಂದು ತನ್ನ ಕೊಠಡಿಯಲ್ಲಿಟ್ಟು ಆ ಕೊಠಡಿಯಲ್ಲಿ ಅಂಗಾಂಗವನ್ನು ಛಿದ್ರಿಸಿ ಅದರ ಕಂಪ್ಲೀಟ್ ನಿಮಗೆ ಆ ಒಂದು ಅಂಗಾಂಗಗಳ ರಚನೆಯನ್ನು ಒಂದು ಚಿತ್ರೀಕರಿಸ್ತಾ ಹೋಗ್ತಾರೆ ಸೊ ಅದಕ್ಕೋಸ್ಕರ ನಾವು ಆಂಡ್ರಿಯಸ್ ವೆಸಾಲಿಯಸ್ ಅನ್ನವರನ್ನ ನಾವು ಆಧುನಿಕ ಅಂಗರಕ್ಷಕ ಲೈಕ್ ಅಂಗ ಶಾಸ್ತ್ರದ ಒಂದು ಪಿತಾಮಹ ಅಂತ ಕರಿತೀವಿ ಫಾದರ್ ಆಫ್ ಮಾಡರ್ನ್ ಸೈಂಟಿಸ್ಟ್ ನಾಟಮ್ ಅಂತ ಕರಿತೀವಿ ಸೊ ಅಲ್ಲಿಂದ ಶುರುವಾಗಿದ್ದು ನೆಕ್ಸ್ಟ್ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಶತಮಾನದ ನಡುವೆ ಒಂದು ವೈದ್ಯಕೀಯ ಕ್ಷೇತ್ರದಲ್ಲಿ ಕ್ರಾಂತಿ ಆಗ್ತದೆ ಆ ಕ್ರಾಂತಿ ಅಂದರೆ ಏನಕ್ಕಾಗ್ತದೆ ಅಂದರೆ ತುಂಬ ಜನ ವೈದ್ಯ ವೃತ್ತಿ ಕಲೀಲಿಕ್ಕೆ ಉತ್ಸುಕರಾಗ್ತಾರೆ ಸೊ ಆಗ ಪ್ರಪಂಚದಲ್ಲಿ ವೈದ್ಯಕೀಯ ಕಾಲೇಜುಗಳ ಪ್ರಮಾಣವೂ ಜಾಸ್ತಿ ಆಗ್ತದೆ ವೈದ್ಯಕೀಯ ಕಾಲೇಜುಗಳು ಜಾಸ್ತಿ ಆದಾಗ ನಮಗೆ ದೇಹಗಳ ಒಂದು ಪೂರೈಕೆ ಬೇಕೇ ಬೇಕಾಗಿರ್ತದೆ ಒಂದು ಅಂಗರಚನಾ ಶಾಸ್ತ್ರವನ್ನು ಸ್ಟಡಿ ಮಾಡಲಿಕ್ಕೆ ಆಗ ಕಾಲೇಜ್ ಜಾಸ್ತಿ ಆಗಿದೆ ಬಟ್ ದೇಹಗಳು ಕಡಿಮೆ ಆಗ್ತಾ ಬರ್ತದೆ ಸೊ ಪೂರೈಕೆಗೋಸ್ಕರ ಏನು ಮಾಡ್ತಾರೆ ಕೆಲವು ಕಾಲೇಜಲ್ಲಿ ಕ್ರಿಮಿನಲ್ಸ್ಗಳನ್ನ ಉಪಯೋಗಿಸ್ತದೆ ಆ ಕ್ರಿಮಿನಲ್ಸ್ಗಳಿಗೆ ಹೇಳ್ತಾರೆ ನೀವೊಂದು ಇಷ್ಟು ನಿಂತಿಷ್ಟು ಹಣ ಕೊಡ್ತಾ ಇರ್ತೀವಿ ಸೊ ನಮಗೆ ನೀವು ಬಾಡಿಯನ್ನು ತಂದು ಕೊಡಬೇಕು ಫಾರ್ ಡಿಸೆಕ್ಷನ್ ಪರ್ಪಸ್ ಅದು ಅಂದರೆ ವೈ ಅಧ್ಯಯನದ ಪ್ರಕಾರಕ್ಕೋಸ್ಕರ ಆಗ ಕ್ರಿಮಿನಲ್ಸ್ ಏನು ಮಾಡ್ತಾರೆ ಈ ನಿರ್ಗತಿಕರಾದರ್ನ ಅಥವಾ ವಲಸೆ ಬಂದಿರತಕ್ಕಂಥ ಕಾರ್ಮಿಕರನ್ನ ಅಥವಾ ವಾರಸುದಾರರು ಯಾರು ಇಲ್ಲ ಅಂತವರನ್ನ ಕದ್ದು ತಂದು ಅವರನ್ನ ಸಾಯಿಸಿ ಅವರನ್ನ ಕಾಲೇಜ್ಗೆ ಅಂದ್ರೆ ಮೆಡಿಕಲ್ ಕಾಲೇಜ್ಗಳಿಗೆ ಮಾರಾಟ ಮಾಡ್ತಾ ಇರ್ತಾರೆ ಅದನ್ನ ನಾವು ಡಾರ್ಕೆಸ್ಟ್ ಪೀರಿಯಡ್ ಇನ್ ಹಿಸ್ಟ್ರಿ ಆಫ್ ಅನಾಟಮ್ ಅಂತ ಕರಿತೀವಿ ಅಂದ್ರೆ ಒಂದು ಅದೊಂದು ಕಪ್ಪು ಚುಕ್ಕೆ ಅದು ಯಾವ ಅದನ್ನ ಸರಿಪಡಿಸ್ಲಿಕ್ಕೋಸ್ಕರ ಏನ್ಮಾಡ್ತಾರೆ ಪ್ರಪಂಚದಲ್ಲಿ ಒಂದು ಮೊಟ್ಟ ಮೊದಲನೇ ಆಕ್ಟ್ ಅಂತ ಬರ್ತದೆ ಅದನ್ನು ನಾವು ಸೆಟ್ ಆಕ್ಟ್ ಅಂತ ಕರಿತೀವಿ ಅದು ಸಾವಿರದ ಎಂಟುನೂರ ಮೂವತ್ತೆರಡರಲ್ಲಿ ಆ ಫಸ್ಟ್ ಆಕ್ಟ್ ಅಥವಾ ಕಾಯ್ದೆ ಬರ್ತದೆ ಆ ಕಾಯ್ದೆ ಪ್ರಕಾರ ನೀವು ಒಂದು ವ್ಯಕ್ತಿಯ ಮರಣದ ನಂತರ ದೇಹವನ್ನು ಛಿದ್ರಿಸಿ ಅಂಗಾಂಗ ರಚನಾ ಒಂದು ರಚನೆಯ ಬಗ್ಗೆ ಅಥವಾ ಕಾರ್ಯವೈಖರಿಯ ಬಗ್ಗೆ ತಿಳ್ಕೋಬಹುದು ಆದರೆ ಕಂಡೀಷನ್ ಇದೆ ಆ ಕಂಡೀಷನ್ ಏನು ಅಂದರೆ ಆ ಕಂಡೀಷನ್ ಒಂದು ಆ ವ್ಯಕ್ತಿಯು ನಿಮ್ಮ ಕುಟುಂಬದ ಸದಸ್ಯರಾಗಿರ್ಬೋದು ಅಥವಾ ಅದ ನೀವು ಮಾಡಿದಂತ ಅಂದ್ರೆ ನೀವು ದೇಹವನ್ನು ಪಡ್ಕೊಂಡಿರ್ತೀರಲ್ಲ ಅದು ಮರಣದಂಡನೆಗೆ ಗುರಿಯಾಗಿರಬೇಕು ಆಗಿರಬೇಕು ಅಂತಹ ಮಾತ್ರ ನೀವು ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಸಾಧ್ಯ ಅಂತ ಅದು ಇತಿಹಾಸ ಅಲ್ಲಿಂದ ನಮ್ಮದು ಡಿಸೆಕ್ಷನ್ ಅಥವಾ ಡೊನೇಷನ್ ಕಾರ್ಯಗಳು ಓಕೆ ಡಾಕ್ಟರ್ ಈ ದೇಹದಾನ ಮಾಡಲಿಕ್ಕೆ ಏನಾದರೂ ಕಾಯ್ದೆ ಇದೆಯಾ ನಾನು ಹೇಳಿದ ರೀತಿಲಿ ದದೀಚಿ ಅವರ ಸಂವಹಾರ ಆಗಿರ್ಬೋದು ನೆಕ್ಸ್ಟ್ ಹದಿನೆಂಟು ಹತ್ತೊಂಬತ್ತನೇ ಶತಮಾನದಲ್ಲಿ ಒಂದು ಏನು ನಾವು ಡಾರ್ಕ್ ಏಜ್ ಆಫ್ ಅನಾಟಮಿ ಅಂತ ಕರೆ ಅಲ್ಲಿಂದ ಒಂದು ನಾನು ಹೇಳಿದ ರೀತಿ ಮೆಸೆಚು ಸೆಟ್ ಆ್ಯಕ್ಟ್ ಅಂತ ಒಂದು ಶುರು ಆಗ್ತದೆ ಸಾವಿರದ ಎಂಟುನೂರ ಮೂವತ್ತೆರಡು ತದನಂತರ ಏನಾಗ್ತದೆ ಬ್ರಿಟನ್ನಲ್ಲಿ ಸಾವಿರದ ಎಂಟುನೂರ ಮೂವತ್ತೆರಡರ ಆಸುಪಾಸಿನಲ್ಲೇ ಆ ಬ್ರಿಟಿಷ್ ಸಂಸ್ಥಾನದಲ್ಲಿ ಅವರು ಕೆಲವು ವೈದ್ಯರಿಗೆ ಪರ್ಮಿಷನ್ ಕೊಡ್ತಾರೆ ಓಕೆ ನೀವು ಡಿಸೆಕ್ಷನ್ ಮಾಡ್ಬೋದು ಅಥವಾ ಅಂಗರಚನಾ ಶಾಸ್ತ್ರವನ್ನು ಕಲಿಬಹುದು ಬಟ್ ಅಂಡರ್ ಸರ್ಟನ್ ಕಂಡೀಷನ್ ಅವರು ಯಾರು ರಾಜ್ಯ ವೈದ್ಯರುಗಳಾಗಿರಬೇಕು ಅಥವಾ ಆ ರಾಯಲ್ ಎಂಪರರಿಂದ ಒಂದು ಆಗಿರ್ಬೇಕು ಅಂದರೆ ಅವರು ಗೊತ್ತುಪಡಿಸಿದ ವೈದ್ಯ ಮಾತ್ರ ಅದನ್ನು ಅಂಗರಚನಾ ಶಾಸ್ತ್ರ ಕಲೀಲಿಕ್ಕೆ ಸಾಧ್ಯ ಆ ಹತ್ರ ಒಂದು ಕ್ರಿಯೇಟ್ ಆಗಿರ್ತದೆ ಸಿಚುವೇಶನ್ ತದನಂತರ ಒಂದು ಕಂಪ್ಲೀಟು ನಮ್ಮ ಮೆಡಿಕಲ್ ಎಜುಕೇಷನಲ್ಲಿ ಒಂದು ಫಾದರ್ ಆಫ್ ಮೆಡಿಸಿನ್ ಅಂತ ಕರಿತೀವಿ ಹೆರೋಫಿಲಸ್ ಅಂತ ಅವರು ಅಲೆಕ್ಸಾಂಡ್ರಿ ಗ್ರೀಸ್ ದೇಶದಲ್ಲಿದೆ ಅಲ್ಲಿ ಮೊಟ್ಟ ಮೊದಲ ವೈದ್ಯಕೀಯ ಶಾಲೆ ಶುರುವಾಗಿದ್ದು ಅವರು ಎಲ್ಲ ಕಲಿತಂತ ಆದ ಮೇಲೆ ನೆಕ್ಸ್ಟು ಅವರ ಬಂದಿರತಕ್ಕಂಥ ನೆಕ್ಸ್ಟ್ ಬರ್ತಕ್ಕಂಥ ಜನರೇಷನ್ ಅವ್ರ ಪೀಪಲ್ ಆಫ್ ಡಾಕ್ಟರ್ಸ್ ಅವರು ದೇ ವಾಂಟೆಡ್ ಟು ಲರ್ನ್ ಅಂದರೆ ಅವರು ಕಲಿಬೇಕು ಅಂತ ಉತ್ಸುಕ ಜಾಸ್ತಿ ಆಗ್ತಾರೆ ಆವಾಗ ಸರ್ಟನ್ ಆಕ್ಟ್ಸ್ ಮತ್ತೊಂದು ಸರಿ ಬರ್ತಾ ಹೋಗ್ತದೆ ಅದನ್ನೆಲ್ಲ ಬದಿಗಿಟ್ಟು ನಾವು ನಮ್ಮ ಭಾರತದಷ್ಟೇ ನೋಡ್ತಾ ಹೋದರೆ ಸ್ವತಂತ್ರ ನಂತರ ಸಾವಿರದ ಒಂಬೈನೂರ ನಲವತ್ತ ಒಂಬತ್ತರಲ್ಲಿ ಮೊಟ್ಟ ಮೊದಲನೆಯ ಭಾರತದಲ್ಲಿ ಅಂಗರಚನಾ ಶಾಸ್ತ್ರದ ಕಾಯ್ದೆ ಬರ್ತದೆ ಅದು ಕಾಯ್ದೆ ಇಲ್ಲಿಂದ ಶುರುವಾಗಿದ್ದು ಅಂದರೆ ಮುಂಬೈಯಲ್ಲಿ ಈಗ ಆಗಿನ ಕಾಲದಲ್ಲಿ ಬಾಂಬೆ ಆಕ್ಟ್ ಅದಕ್ಕೋಸ್ಕರ ಅದನ್ನು ಮಹಾರಾಷ್ಟ್ರ ಅನಾಟಮಿ ಆಕ್ಟ್ ಅಥವಾ ಬಾಂಬೆ ಅನಾಟಮಿ ಆಕ್ಟ್ ಅಂತ ಕರಿತೀವಿ ಅದರಲ್ಲೂ ಸಹ ಉಲ್ಲೇಖ ಎರಡೇ ಒಂದು ನೀನು ಆ ಬಾಡಿಯನ್ನು ಅಂದರೆ ದೇಹವನ್ನು ಅಂಗರಚನಾ ಶಾಸ್ತ್ರಕ್ಕೆ ಉಪಯೋಗಿಸ್ಕೋಬೋದು ಅಷ್ಟೇ ಅದರಿಂದ ಸಂಶೋಧನೆ ಆಗಲಿ ಬೇರೆ ಯಾವುದೇ ರೀತಿಯಲ್ಲಿ ಆಗಲಿ ಥೆರಪಿಟಿಕ್ ಪರ್ಪಸ್ ಆಗಲಿ ಉಪಯೋಗಿಸ್ಕೋಬಾರ್ದು ಆ ಥರ ಕಂಡೀಷನ್ಸ್ ಇರ್ತದೆ ಆ ಕಂಡೀಷನ್ ಆ ಒಂದು ಆ್ಯಕ್ಟನ್ನು ಬೇರೆ ಎಲ್ಲ ರಾಜ್ಯಗಳು ಸಹ ಒಪ್ಪಿಕೊಂಡು ಅದರಲ್ಲಿ ಸ್ವಲ್ಪ ನ್ಯೂನತೆ ಅಥವಾ ಏನಾದರೂ ಚೇಂಜಸ್ ಬೇಕಿದರೆಲ್ಲ ಮಾಡಿಕೊಂಡು ಅವರೆಲ್ಲ ಬರ್ತಾರೆ ಅಲ್ಲಿಂದ ಶುರು ಆಯಿತು ನಮ್ಮ ಕರ್ನಾಟಕದಲ್ಲಿ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಮೊಟ್ಟ ಮೊದಲ ಕರ್ನಾಟಕ ಅನಾಟಮಿ ಆ್ಯಕ್ಟ್ ಅಂತ ಒಂದು ಶುರು ಆಗ್ತದೆ ಸೊ ಇದು ಕಾಯ್ದೆಗಳು ಹೇಗೆ ಬಂತು ಅನ್ನೋದಕ್ಕೆ ಒಂದು ಎಗೈನ್ ಸೇಮ್ ಆ್ಯಕ್ಟ್ ನಮ್ಮ ಕರ್ನಾಟಕ ಅನಾಟಮಿ ಆ್ಯಕ್ಟಲ್ಲೂ ಸಹ ಅದರನ್ನೇ ಉಲ್ಲೇಖ ಮಾಡ್ತಾರೆ ಬಟ್ ಅದರಲ್ಲೇ ಒಂದು ಅಡಿಷನಲ್ ಪಾಯಿಂಟ್ ಏನು ಅಂತ ಹೇಳಿದರೆ ನೀವು ದೇಹದಾನದಿಂದ ಬಂದಂತಕ್ಕಂಥ ದೇಹಗಳನ್ನು ನೀವು ವಿದ್ಯಾರ್ಜನಿಗೆ ವೈದ್ಯಕೀಯ ವಿದ್ಯಾರ್ಥಿಗಳ ವಿದ್ಯಾರ್ಜನೆಗೆ ಬಳಸಬಹುದು ಮತ್ತು ಸಂಶೋಧನೆಗೋಸ್ಕರ ಬಳಸಬಹುದು ಅಂತ ಬರ್ತದೆ ಆ ಸಂಶೋಧನೆ ಬೇರೆ ಯಾವ ರಾಜ್ಯದಲ್ಲಿ ಉಲ್ಲೇಖ ಮಾಡಿರೋದಿಲ್ಲ ಅದು ಆ ವೀಕ್ಷಕರಿಗೆ ಈಗ ದೇಹದಾನ ಮಾಡಬೇಕು ಅನ್ನೋರಿಗೆ ಯಾಕೆ ಮಾಡಬೇಕು ಮತ್ತೆ ಅದರ ಉದ್ದೇಶ ಏನು ಅಂತ ಹೇಳ್ಬೋದು ದೇಹದಾನ ಮಾಡಿ ಮಾಡಲಿಕ್ಕೆ ತುಂಬ ಉದ್ದೇಶ ಇದೆ ಅದರ ಉಪಯೋಗಗಳಿವೆ ಮೊದಲನೆಯದಾಗಿ ನಮ್ಮ ವಿದ್ಯಾರ್ಥಿಗಳು ವೈದ್ಯಕೀಯ ವಿಭಾಗದ ವಿದ್ಯಾರ್ಥಿಗಳು ಅವರ ಮೊದಲನೇ ವರ್ಷದ ವ್ಯಾಸಂಗಕ್ಕೆ ಇಲ್ಲಿ ಒಂದು ಸಬ್ಜೆಕ್ಟ್ ಇದೆ ಅಂಗರಚನಾಶಾಸ್ತ್ರ ಅಥವಾ ಅನಾಟಮಿ ಸಬ್ಜೆಕ್ಟ್ ಅವರು ಅದರಲ್ಲಿ ನಾವು ನಾರ್ಮಲ್ ದೇಹದ ರಚನೆ ಅಂದರೆ ಸ್ಟ್ರಕ್ಚರ್ ಆಫ್ ನಾರ್ಮಲ್ ಹ್ಯೂಮನ್ ಎನಾಟಮಿ ಕಲಿಸ್ತೇವೆ ಇದಕ್ಕೆ ನಾವು ದಾನ ಮಾಡಿದ ದೇಹಗಳನ್ನು ಉಪಯೋಗಿಸಿ ಬೋಧಿಸುತ್ತೇವೆ ವೈದ್ಯಕೀಯ ವಿದ್ಯಾರ್ಥಿಗಳು ಮಾತ್ರವಲ್ಲ ಎಲ್ಲ ಹೆಲ್ತ್ ಪ್ರೊಫೆಷನಲ್ಸ್ ಅಂದ್ರೆ ಬಿ ಪಿ ಟಿ ಬಿಡಿಎಸ್ ನರ್ಸಿಂಗ್ ಈ ಎಲ್ಲಾ ವಿದ್ಯಾರ್ಥಿಗಳಿಗೆ ಮೊದಲನೆಯ ವರ್ಷದಲ್ಲಿ ಎನಾಟಮಿ ಅಂತ ಒಂದು ಸಬ್ಜೆಕ್ಟ್ ಇದೆ ಮತ್ತೆ ಅವರು ನಮ್ಮ ವಿಭಾಗಕ್ಕೆ ಬರುವಾಗ ನಾವು ಈ ದಾನ ಮಾಡಿದ ದೇಹಗಳನ್ನು ಉಪಯೋಗಿಸಿಯೇ ಬೋಧಿಸುವುದು ಇದಲ್ಲದೆ ಸಂಶೋಧನೆಗೆ ವೈಜ್ಞಾನಿಕ ಸಂಶೋಧನೆಗೆ ಕೂಡ ನಾವು ಈ ದಾನ ಮಾಡಿದ ದೇಹಗಳನ್ನು ಉಪಯೋಗಿಸುತ್ತೇವೆ ಹೇಗೆಂದರೆ ಒಬ್ಬರ ವ್ಯಕ್ತಿಯ ರಚನಾ ರಚನೆ ದೇಹದ ರಚನೆ ಮತ್ತೆ ಇನ್ನೊಬ್ಬ ವ್ಯಕ್ತಿಯ ದೇಹದ ರಚನೆಗೆ ವ್ಯತ್ಯಾಸ ಇರುತ್ತದೆ ಈ ವ್ಯತ್ಯಾಸವನ್ನು ವಿದ್ಯಾರ್ಥಿಗಳಿಗೆ ತಿಳಿಸ್ಲಿಕ್ಕೆ ಮತ್ತೆ ಅದರ ಮೇಲೆ ಸಂಶೋಧನೆ ಮಾಡಲಿಕ್ಕೆ ಉಪಯೋಗವಾಗುತ್ತದೆ ಮತ್ತೆ ಇನ್ನೊಂದು ಏನೆಂದ್ರೆ ನಮ್ಮ ವಿಭಾಗದಲ್ಲಿ ತುಂಬಾ ಪ್ರಯೋಗಶಾಲೆಗಳು ನಡೀತಾ ಇರುತ್ತವೆ ಈ ಪ್ರಯೋಗಶಾಲೆದಲ್ಲಿ ಬೇರೆ ವೈದ್ಯಕೀಯ ಬೇರೆ ವಿಭಾಗದ ಡಾಕ್ಟರ್ಸ್ ಅಂದರೆ ನ್ಯೂರೋ ಸರ್ಜನ್ಸ್ ನರಶಸ್ತ್ರಚಿಕಿತ್ಸಕರು ಆರ್ಥೋಪಿಡಿಷಿಯನ್ ಮೂಳೆ ಶಸ್ತ್ರ ಚಿಕಿತ್ಸಕರು ಇ ಎನ್ ಟಿ ಸರ್ಜನ್ಸ್ ಕಿವಿ ಮೂಗು ಗಂಟ್ಲು ಇಲ್ಲಿನ ಶಸ್ತ್ರಚಿಕಿತ್ಸಕರು ಇವರೆಲ್ಲರೂ ನಮ್ಮ ವಿಭಾಗಕ್ಕೆ ಬಂದು ಅವರು ಏನಾದರೂ ನೂತನ ನವೀನ ಪ್ರಯೋಗವನ್ನು ಮಾಡಬೇಕಾದರೆ ಅಭ್ಯಾಸ ಮಾಡಬೇಕಾದರೆ ಇಲ್ಲದ್ರೆ ಉನ್ನತ ವರ್ಗದ ವಿದ್ಯಾರ್ಥಿಗಳಿಗೆ ಅಂದರೆ ಪೋಸ್ಟ್ ಗ್ರ್ಯಾಜುಯೇಟ್ಸ್ ಅವರಿಗೆ ಬೋಧನೆ ಮಾಡಬೇಕಾದ್ರೆ ನಮ್ಮ ವಿಭಾಗ ದಾನ ಮಾಡಿದ ದೇಹಗಳನ್ನು ಉಪಯೋಗಿಸಿಯೇ ಬೋಧಿಸುತ್ತಾರೆ ಓಕೆ ನಮ್ಮ ವೈದ್ಯರು ಮಾತ್ರವಲ್ಲ ಬೇರೆ ಬೇರೆ ಊರಿಂದ ವೈದ್ಯರು ಬರ್ತಾರೆ ನಮ್ಮ ವೈದ್ಯರಿಗೆ ಕಲಿಸ್ಲಿಕ್ಕೆ ಇಲ್ಲದೆ ರಾಜ್ಯ ಪರ ರಾಜ್ಯದಿಂದ ಪರದೇಶದಿಂದ ವೈದ್ಯರು ಬಂದವರು ಅವರು ನಮ್ಮ ವಿಭಾಗಕ್ಕೆ ಬಂದು ನಮ್ಮ ವೈದ್ಯರಿಗೆ ಕಲಿಸ್ಲಿಕ್ಕೆ ಏನಾದರೂ ಹೊಸ ಪ್ರಯೋಗವನ್ನು ಬೋಧಿಸ್ಲಿಕ್ಕೆ ಈ ದಾನ ಮಾಡಿದ ದೇಹಗಳೆಲ್ಲ ನಾವು ಸದುಪಯೋಗ ಮಾಡುತ್ತೇವೆ ಇಂತಹದ್ದು ಸಂಶೋಧನೆ ವೈಜ್ಞಾನಿಕ ಸಂಶೋಧನೆ ವರ್ಷ ಇಡೀ ಆಗುತ್ತಾ ಇರುತ್ತದೆ ವರ್ಕ್ಶಾಪ್ಸ್ ಸಿ ಇಸ್ ಕಾನ್ಫರೆನ್ಸಸ್ ವರ್ಷ ಇಡೀ ನಮ್ಮ ವಿಭಾಗದಲ್ಲಿ ಆಗುತ್ತಾ ಇರುತ್ತೆ ಸೊ ಈಗ ನಿಮ್ಗೆ ಗೊತ್ತಾಗಿರಬಹುದು ಅಂದ್ರೆ ಬೇರೆ ದಾನದ ಬಗ್ಗೆ ಅಂದ್ರೆ ರಕ್ತದಾನ ಅಂಗದಾನ ಕಣ್ಣಿನ ದಾನದ ಬಗ್ಗೆ ಜನರಿಗೆ ತಿಳಿವಳಿಕೆ ಇದೆ ಆದರೆ ಈ ದಾನದ ಕೂಡ ಈ ದೇಹದಾನದಲ್ಲಿ ಕೂಡ ಅಷ್ಟೇ ಮಹತ್ವ ಇರುವುದು ಅಂತ ಒಂದು ಅಹ್ ನಾವು ಇದು ಇಲ್ಲಿ ಅರಿವು ಮೂಡಿಸಬಹುದು ಮತ್ತೆ ದಾನ ಮಾಡಿದ ಶರೀರ ದಾನ ಮಾಡಿದ ದೇಹ ದಾನ ಮಾಡಿದವರ ಅಭಿಪ್ರಾಯವೇನೆಂದ್ರೆ ಜೀವನವು ಹುಟ್ಟಿನಿಂದ ಸಾವಿನವರೆಗೆ ಒಂದು ಪ್ರಯಾಣ ಸಾವು ನಮ್ಮ ಜೀವನದ ಬದಲಾಗದ ಸತ್ಯ ನಾವು ಸಾಯುವಾಗ ನಮ್ಮ ಎಲ್ಲ ವಸ್ತುಗಳನ್ನು ಇಲ್ಲೇ ಬಿಟ್ಟು ಹೋಗುತ್ತೇವೆ ನಮ್ಮ ಮನೆ ಮಟ್ಟ ಪ್ರಾಪರ್ಟಿ ಎಲ್ಲ ಇಲ್ಲೇ ಬಿಟ್ಟು ಹೋಗುತ್ತೇವೆ ನಮ್ಮ ಶರೀರವನ್ನು ಕೂಡ ಇಲ್ಲೇ ಬಿಟ್ಟು ಹೋಗುತ್ತೇವೆ ನಮ್ಮ ಮನೆ ಪ್ರಾಪರ್ಟಿ ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲ ನಮ್ಮ ಕುಟುಂಬದವರು ಸಂಬಂಧಿಕರು ಬಳಸುತ್ತಾರೆ ಮತ್ತೆ ಯಾಕೆ ನಾವು ನಮ್ಮ ಶರೀರವನ್ನು ನಾಶ ಮಾಡುತ್ತೇವೆ ಈ ಮಣ್ಣಿನ ಋಣ ತೀರಿಸಲು ಇದು ಒಂದು ಒಳ್ಳೆಯ ಅವಕಾಶ ಸುಟ್ಟು ಬೂದಿಯಾಗುವುದಕ್ಕಿಂತ ಪರರ ಉಪಕಾರಕ್ಕೆ ಬಂದರೆ ನಮ್ಮ ಜೀವನ ಸಾರ್ಥಕ ಇಂತಹ ಭಾವ ಭಾವನೆ ಇಲ್ ಉಳ್ಳವರು ಈ ದೇಹದಾನಕ್ಕೆ ಮುಂದೆ ಬರುತ್ತಾರೆ ಡಾಕ್ಟರ್ ಈಗ ಈ ದೇಹದಾನ ಮಾಡಲಿಕ್ಕೆ ಏನಾದರೂ ಇಂತಿಷ್ಟೇ ವಯೋಮಿತಿ ಅಂತ ಇದೆಯಾ ಅಥವಾ ಇದಕ್ಕೆ ಯಾರು ಅರ್ಹರು ಜಾಸ್ತಿ ಹದಿನೆಂಟು ವರ್ಷದ ಜಾಸ್ತಿ ಇದ್ದವರು ಪ್ರಾಯದಕ್ಕಿಂತ ಜಾಸ್ತಿ ಇದ್ದವರು ಎಲ್ಲರೂ ಅರ್ಹರು ಅಂದರೆ ಏಯ್ಟೀನ್ ಇಯರ್ಸ್ ಆಫ್ ಏಜ್ ಆದಮೇಲೆ ತನ್ನ ದೇಹವನ್ನು ಅವರು ನೋಂದಾಯಿಸಬಹುದು ನಾವು ಎಲ್ಲ ಥರದ್ದು ಶರೀರವನ್ನು ತೆಗೊಳ್ಳುತ್ತೇವೆ ಅದರಲ್ಲಿ ಏನೂ ಭೇದ ಭಾವ ಇಲ್ಲ ಲಿಂಗಭೇದ ಪ್ರಾಯಭೇದ ಅಥವಾ ಬಾಡಿ ಟೈಪ್ ಸ್ಟ್ರಕ್ಚರ್ ಅಂದರೆ ಗಾತ್ರದ್ದು ಭೇದ ಆ ಥರದ್ದು ಏನೂ ಭೇದ ಇಲ್ಲ ಇದನ್ನು ಆದ ಮೇಲೆ ದರ್ ಆರ್ ಮೆನಿ ರೋಗಗಳು ಕೂಡ ಇದ್ದೇವೆ ಆ ರೋಗಗಳು ನಾವು ಜಾಸ್ತಿ ಇದು ಮಾಡುವುದಿಲ್ಲ ಸ್ವೀಕರಿಸುವುದಿಲ್ಲ ಅದರ ಬಗ್ಗೆ ಸರ್ ಮತ್ತೆ ಪುನಃ ವಿಸ್ತಾರವಾಗಿ ಹೇಳುತ್ತಾರೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಎಚ್ ಐ ವಿ ಪಾಸಿಟಿವ್ ಮತ್ತು ಇತ್ತೀಚೆಗೆ ಬಂದ ಕೊರೋನಾ ಪಾಸಿಟಿವ್ ಕೇಸಸ್ ನಾವು ತಗೊಳ್ಳುವುದಿಲ್ಲ ಇದನ್ನು ಎರಡು ಬಿಟ್ಟರೆ ಮತ್ತೆ ಬೇರೆ ಯಾವುದೇ ರೋಗಕ್ಕೂ ಅಂದರೆ ಸಾಮಾನ್ಯವಾಗಿ ಬರುವ ರೋಗ ಅಂದರೆ ಮಧುಮೇಹ ರೋಗ ಡಯಾಬಿಟೀಸ್ ರಕ್ತದ ಒತ್ತಡ ಬ್ಲಡ್ ಪ್ರೆಷರ್ ಅಥವಾ ಹೃದಯದ ಕಾಯಿಲೆ ಇದು ಯಾವುದೇ ರೋಗ ಇದ್ದರೂ ನಾವು ದೇಹವನ್ನು ಸ್ವೀಕರಿಸುತ್ತೇವೆ ಅಪಘಾತದಲ್ಲಿ ಇದ್ದ ಶರೀರವನ್ನು ಸ್ವೀಕರಿಸುತ್ತೇವೆ ಅಂಗದಾನದ ನಂತರ ಬಂದರೆ ಅವರು ಅದು ಕೂಡ ನಾವು ಸ್ವೀಕರಿಸುತ್ತೇವೆ ಮತ್ತೆ ಯಾವುದಾದ್ರೂ ಮರಣೋತ್ತರ ಅಂದ್ರೆ ಪೋಸ್ಟ್ ಮಾರ್ಟಮ್ ಬಾಡೀಸ್ ಪೋಸ್ಟ್ ಮಾರ್ಟಮ್ ಬಾಡೀಸ್ ಒಂದ್ಸರ್ತಿ ಪೊಲೀಸ್ ಕ್ಲಿಯರೆನ್ಸ್ ಆದರೆ ಆದ ನಂತರ ನಾವು ಆ ದೇಹವನ್ನು ಕೂಡ ಸ್ವೀಕರಿಸುತ್ತೇವೆ ಡಾಕ್ಟರ್ ಈಗ ಈ ಮಾಹೆ ಆಸ್ಪತ್ರೆಯಲ್ಲಿ ಈ ಸ್ವಯಂ ಪ್ರೇರಿತ ದೇಹದಾನ ಮಾಡುವವರಿಗೆ ಯಾವ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇದೆ ಅಂತ ನಮ್ಮ ವೀಕ್ಷಕರಿಗೆ ಇದು ಒಂದು ವಿಧಾನ ಫಾರ್ಮ್ಸ್ ಸಿಗ್ತದೆ ಎಮ್ ಸಿ ಹಾಸ್ಪಿಟಲ್ ಸಿಕ್ತದೆ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಅಲ್ಲಿ ಸಿಗ್ತದೆ ಮತ್ತೆ ನಮ್ಮ ಅಂಗರಚನಾಶಾಸ್ತ್ರ ಅನಾಟಮಿ ಡಿಪಾರ್ಟ್ಮೆಂಟ್ ಅಲ್ಲಿ ಕೂಡ ಸಿಗುತ್ತದೆ ಈ ಫಾರ್ಮ್ ಅನ್ನು ದ್ವಿಪ್ರತಿಯಲ್ಲಿ ಭರ್ತಿ ಮಾಡಿ ಅದು ಫಾರ್ಮ್ ಭರ್ತಿ ಮಾಡುವಾಗ ಅದರಲ್ಲಿ ನಮಗೆ ಜಸ್ಟ್ ಎಂತ ಡೀಟೇಲ್ಸ್ ಅಂದರೆ ಹೆಸರು ವಿಳಾಸ ಫೋನ್ ಸಂಖ್ಯೆ ಮತ್ತು ಒಂದು ಪಾಸ್ಪೋರ್ಟ್ ಗಾತ್ರದ ಸೈಜಿದು ಫೋಟೋವನ್ನು ಅಂಟಿಸಿಕೊಂಡು ಆ ಫಾರ್ಮನ್ನು ನಮ್ಮ ವಿಭಾಗಕ್ಕೆ ಬಂದು ತಂದು ಕೊಟ್ಟರು ಆಗ್ತದೆ ಪೋಸ್ಟ್ ಮೇಲ್ ಮಾಡಿದರೂ ಆಗ್ತದೆ ನಮ್ಮ ವಿಭಾಗ ಮಣಿಪಾಲಲ್ಲಿ ಪ್ರಖ್ಯಾತ ಅನಾಟಮಿ ಮ್ಯೂಸಿಯಂ ಇದೆ ಮ್ಯೂಸಿಯಮ್ ಆಫ್ ಅನಾಟಮಿ ಆ್ಯಂಡ್ ಪೆಥಾಲಜಿ ಮ್ಯಾಪ್ ಅಂತ ಅದರ ಮೇಲೆ ಮೊದ ಮೊದಲನೆಯ ಮಹಡಿಯಲ್ಲಿ ಫಸ್ಟ್ ಫ್ಲೋರಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಅನಾಟಮಿ ಇದೆ ಆ ಆಫೀಸಿಗೆ ಬಂದು ಕೊಟ್ಟರು ಆಗ್ತದೆ ಅವರು ಒಂದು ಸರ್ತಿ ಫಾರ್ಮ್ ಬಂದು ಕೊಟ್ಟಾದ ಮೇಲೆ ನಾವು ಅದನ್ನು ದಾನಿಯ ಹೆಸರನ್ನು ನೋಂದಾಯಿಸಿ ಒಂದು ನೋಂದಣಿ ಸಂಖ್ಯೆಯ ಜೊತೆಗೆ ಸ್ವೀಕೃತಿ ಪತ್ರವನ್ನು ಅವರಿಗೆ ಕಳಿಸಿಕೊಟ್ಟೆ ಕೊಡುತ್ತೇವೆ ಈ ಸ್ವೀಕೃತಿ ಪತ್ರವನ್ನು ಅವರು ಜೋಪಾನವಾಗಿ ಇಟ್ಟುಕೊಳ್ಳಬೇಕು ಅದರ ಒಟ್ಟಿಗೆ ಒಂದು ಗುರುತಿನ ಕಾರ್ಡ್ ಕೂಡ ನಾವು ಕಳಿಸಿ ಕೊಡುತ್ತೇವೆ ಆ ಗುರುತಿನ ಡೋನರ್ಸ್ ಕಾರ್ಡ್ ಅದು ಕೂಡ ಅವರು ಜೇಬಲ್ಲಿ ಇಡ್ಬೋದು ಪರ್ಸಲ್ಲಿ ಇಡ್ಬೋದು ಇಲ್ಲದ್ರೆ ಮನೇಲಿ ಕೂಡ ಇಟ್ಕೊಳ್ಬಹುದು ಇದನ್ನು ಇಷ್ಟೇ ವಿಧಾನ ಇರೋದು ಇದರ ನಂತರ ನಮಗೆ ಯಾವುದು ಕಾನೂನು ಪತ್ರ ಬೇಕಂತ ಇಲ್ಲ ನೋಟ್ರಿ ಬೇಕಂತ ಇಲ್ಲ ಸ್ಟ್ಯಾಂಪ್ ಪೇಪರ್ ಬೇಕಂತ ಇಲ್ಲ ಈವನ್ ನಿಮ್ಮ ಐಡೆಂಟಿ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಅಂಥದೆಲ್ಲ ವಿಷಯ ಬೇಕಂತ ಇಲ್ಲ ಇದು ತುಂಬ ಸರಳ ಮತ್ತು ಸುಲಭದ ಓಕೆ ಡಾಕ್ಟರ್ ನಮ್ಮ ಜೊತೆ ಒಬ್ಬರು ಕಾಲರ್ ಇದ್ದಾರೆ ಯಾರು ಅಂತ ನೋಡೋಣ ಹಲೋ 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 ಯಾರಿದು ಹಲೋ ನಾನು ಉಡುಪಿಯಿಂದ ಜನಾರ್ದನ್ ಬಂಡರ್ಕರ್ ಓಕೆ ಸರ್ ನಿಮ್ಮ ಪ್ರಶ್ನೆಯನ್ನ ಡಾಕ್ಟರ್ ಹತ್ರ ಕೇಳಬಹುದು ಸರ್ ನಮಸ್ತೆ ನಮಸ್ತೆ ಸರ್ ಈಗ ಒಂದು ದೇಹ ಜೀವ ಬಿಟ್ಟ ಎಷ್ಟು ಗಂಟೆ ಒಳಗೆ ಬಾಡಿ ಅನ್ನ ಆಸ್ಪತ್ರೆಗೆ ಕೊಡಬೇಕು ದೇಹದಾನ ಮಾಡ್ವಾಗ ಮಾಡಬೇಕಾ ಸರ್ ಅದು ನೆಕ್ಸ್ಟ್ ದಾನಪತ್ರ ಬರೆದವರಿಗೆ ಮಾತ್ರ ಅದು ಅವಕಾಶವ ಅಥವಾ ಆತನ ಸಂಬಂಧಿಕರು ಆತ ಸತ್ತ ನಂತರ ಆ ದೇಹವನ್ನ ಆಸ್ಪತ್ರೆಗೆ ದಾನ ಮಾಡ್ತೇನೆ ಹೇಳಿದ್ರು ಕೂಡ ಆಗ್ತದ ಈ ಬಗ್ಗೆ ವಿಧಾನಗಳು ಏನು ಅಂತ ನಮ್ಗೆ ತಿಳಿಸ್ಬೇಕು ಮುಂದಿನ ಪ್ರಶ್ನೆಗೆ ಉತ್ತರ ಕೊಡುವಾಗ ನಿಮಗೆ ಅರ್ಥ ಆಗುತ್ತೆ ಆದರೆ ನಿಮಗೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಫೋರ್ ಟು ಸಿಕ್ಸ್ ಅವರ್ಸ್ ಒಳಗೆ ನಾವು ಕಾಲ್ ಮಾಡಿ ನೀವು ನಮಗೆ ತಿಳಿಸಬಹುದು ಕರೆ ಮಾಡಿದರೆ ನಮ್ಮ ಸಂಬಂಧಿಕ ಸಿಬ್ಬಂದಿಗಳು ನಿಮ್ಮ ಮನೆಗೆ ವಿಲಾಸಕ್ಕೆ ಬಂದು ದೇಹವನ್ನು ಹಸ್ತಾಂತರಿಸುವರು ಸಂಗ್ರಹಿಸುತ್ತಾರೆ ಕಾರ್ಯಕ್ರಮಕ್ಕೆ ಕರೆ ಮಾಡಿದಕ್ಕೆ ಧನ್ಯವಾದಗಳು ಓಕೆ ಡಾಕ್ಟರ್ ಈಗ ಕಾಲರ್ ಹೇಳ್ತಾ ಇದ್ರು ದಾನಿ ಸತ್ತಾಗ ಮೊದಲನೇದಾಗಿ ಏನು ಮಾಡಬೇಕು ಅಂತ ಸೊ ಪ್ರೊಟೋಕಾಲ್ ಏನು ಡಾಕ್ಟರ್ ನೊಂದಾಯಿತ ದಾನಿ ತೀರ್ಕೊಂಡ ಮೇಲೆ ಕುಟುಂಬ ಸದಸ್ಯರು ನಮಗೆ ಫೋನ್ ಮೂಲಕ ಸುದ್ದಿಯನ್ನು ತಿಳಿಸಬೇಕು ಇದು ಫೋರ್ ಟು ಸಿಕ್ಸ್ ಅವರ್ಸ್ ಅಂದರೆ ನಾಲ್ಕರಿಂದ ಆರು ಗಂಟೆ ಒಳಗೆ ತಿಳಿಸಿದರೆ ಬೆಸ್ಟ್ ಅತಿ ಉತ್ತಮ ಬೇಗ ತಿಳಿಸಿದರೆ ಅತಿ ಉತ್ತಮ ಅಂದರೆ ಟೈಮ್ ಕಳೆದಷ್ಟು ಅದು ಅಂಗಗಳು ಕೊಳೆತು ಹೋಗುವುದು ಚಾನ್ಸಸ್ ಜಾಸ್ತಿ ಇದೆ ನಮ್ಮದಲ್ಲಿ ಬಂದ್ರಲ್ಲಿ ನಾವು ಅದನ್ನು ಸಂರಕ್ಷಣೆ ಮಾಡುತ್ತೇವೆ ಎಂಬಾಲ್ಮಿಂಗ್ ಮಾಡುತ್ತೇವೆ ಸೊ ಅದಕ್ಕೆ ನೀವು ನಮಗೆ ಕರೆ ಮಾಡಿದ ನಂತರ ನಿಮ್ಮ ವಿಳಾಸದಿಂದ ನಮ್ಮ ವಿಭಾಗಕ್ಕೆ ತರುವುದು ಜವಾಬ್ದಾರಿ ಎಲ್ಲ ನಮ್ಮದು ನಾ ನಮ್ಮ ಸಿಬ್ಬಂದಿಗಳು ಆ್ಯಂಬುಲೆನ್ಸ್ ಜೊತೆಗೆ ವಿಳಾಸಕ್ಕೆ ಹೋಗುವಾಗ ಕುಟುಂಬದವರು ಒಂದು ಡೆತ್ ಸರ್ಟಿಫಿಕೇಟ್ ಅಂದರೆ ರಿಜಿಸ್ಟರ್ಡ್ ಮ್ಯಾಡಿಕ್ ಮೆಡಿಕಲ್ ಪ್ರಾಕ್ಟಿಷ್ನರ್ ನೋಂದಾಯಿತ ಮೆಡಿಕಲ್ ಪ್ರಾಕ್ಟಿಷ್ನರಿಂದ ಒಂದು ಡೆತ್ ಸರ್ಟಿಫಿಕೇಟ್ ಒಂದು ನೀಡಬೇಕು ಮತ್ತು ನಾವು ಸ್ವೀಕೃತಿ ಪತ್ರವನ್ನು ಕೊಟ್ಟಿರುತ್ತದಲ್ಲ ಅದನ್ನು ಒಂದು ನಮಗೆ ಕೊಡಬೇಕು ಅದಾದ ಮೇಲೆ ನಿಮಗೆ ಧಾರ್ಮಿಕ ವಿಷಯಕ್ಕೆ ಅಥವಾ ಅಂತ್ಯಕ್ರಿಯೆ ಮಾಡಲಿಕ್ಕೆ ಏನಾದರೂ ಒಂದು ಸಣ್ಣ ಭಾಗ ಬೇಕಾದರೆ ಕಿರು ಬೆರಳು ಅಥವಾ ಕಾಲಿನ ಬೆರಳನ್ನು ನಾವು ಕೊಡುತ್ತೇವೆ ನೀಡಲಾಗುವುದು ಇದೆ ಇಷ್ಟೇ ಇರುವುದು ಪ್ರೋಟೋಕಾಲ್ ಜಸ್ಟ್ ಕಾಲ್ ಮಾಡಿ ನಮಗೆ ತಿಳಿಸಿದ್ರೆ ಆಯ್ತು ಬೇಗ ಒಂದು ವೇಳೆ ಆಸ್ಪತ್ರೆಯಲ್ಲಿ ದಾನಿ ಸತ್ರೆ ಆಗ ಏನ್ ಮಾಡ್ಲಾಗ್ತದೆ ಆಸ್ಪತ್ರೆಯಲ್ಲಿ ದಾನಿ ತೀರ್ಕೊಂಡ್ರೆ ಆಸ್ಪತ್ರೆಯ ವೈದ್ಯರು ಡೆತ್ ಸರ್ಟಿಫಿಕೇಟ್ ಅನ್ನು ಇಶ್ಯೂ ಮಾಡ್ತಾರೆ ಮತ್ತೆ ನಮ್ಮ ಆಸ್ಪತ್ರೆ ಇದ್ರೆ ಅಲ್ಲಿಂದ ನಮ್ಮ ವಿಭಾಗಕ್ಕೆ ವರ್ ಕುಟುಂಬರ ಕುಟುಂಬ ಸದಸ್ಯರ ಒಪ್ಪಿಗೆಯಿಂದ ನಮ್ಮ ವಿಭಾಗಕ್ಕೆ ಇದು ವರ್ಗಾವಣೆ ಆಗುತ್ತದೆ ಒಂದು ವೇಳೆ ರಾತ್ರಿಯಲ್ಲಿ ಮರಣ ಹೊಂದಿದರೆ ಫಸ್ಟ್ ಶವಾಗಾರಕ್ಕೆ ಮೋರ್ಚುರಿಗೆ ವರ್ಗಾವಣೆ ಆಗುತ್ತದೆ ದೇಹವು ಮತ್ತೆ ವರ್ಕಿಂಗ್ ಅವರ್ಸ್ ಡ್ಯೂರಿಂಗ್ ವರ್ಕಿಂಗ್ ಅವರ್ಸ್ ನಮ್ಮ ವಿಭಾಗಕ್ಕೆ ವರ್ಗಾವಣೆ ಆಗುತ್ತದೆ ಡಾಕ್ಟರ್ ಈಗ ಒಂದು ವೇಳೆ ದಾನಿಯ ಕುಟುಂಬಸ್ಥರು ದೇಹವನ್ನು ಕೊಡಲಿಕ್ಕೆ ನಿರಾಕರಿಸಿದರೆ ಆಗ ಏನು ಮಾಡಲಾಗ್ತದೆ ನೊಂದಾಯಿತ ದಾನಿಯ ದೇಹವನ್ನು ಕುಟುಂಬರು ನಿರಾಕರಿಸಿದರೆ ಅವರು ದಾನವನ್ನು ಕೊಡಲು ಸ್ವತಂತ್ರರು ಆದರೆ ಒಂದು ವೇಳೆ ಅವರು ನಿರಾಕರಿಸಿದರೆ ನಮ್ಮ ಸಿಬ್ಬಂದಿಯವರು ಅವರ ಮಾತಿಗೆ ಬೆಲೆ ಕೊಟ್ಟು ಏನು ಪ್ರಶ್ನೆ ಕೇಳದೆ ಹಿಂತಿರುಗಿ ಬರುತ್ತಾರೆ ಅದ್ರ ಅದು ಮಾತ್ರವಲ್ಲ ನೊಂದಾಯಿತ ದಾನಿ ತನ್ನ ಮನಸ್ಸನ್ನು ಚೇಂಜ್ ಮಾಡಿದರೆ ಇಫ್ ದರ್ ಈಸ್ ಚೇಂಜ್ ಆಫ್ ಪ್ಲಾನ್ಸ್ ಅವರು ಜಸ್ಟ್ ನಮಗೆ ಒಂದು ಕರೆ ಮಾಡಿ ಯೋಜನೆಯ ಬದಲಾವಣೆಯ ಬಗ್ಗೆ ನಮಗೆ ತಿಳಿಸಬೇಕು ನಾವು ಏನು ಪ್ರಶ್ನೆ ಕೇಳುವುದಿಲ್ಲ ಏನು ಕಾನೂನು ಕಾರವಾಯಿ ಮಾಡುವುದಿಲ್ಲ ನೋ ಪೊಲೀಸ್ ಕಂಪ್ಲೇಂಟ್ಸ್ ಏನು ತನಿಖೆ ನಡೆಸುವುದಿಲ್ಲ ಅವರ ಮಾತಿಗೆ ಗೌರವ ಕೊಟ್ಟು ಅವರ ನಿರ್ಣಯವನ್ನು ಬೆಲೆ ಕೊಟ್ಟು ನಾವು ನಮ್ಮ ರಿಜಿಸ್ಟ್ರಿಯಿಂದ ಅವರ ಹೆಸರನ್ನು ಡಾಕ್ಟರ್ ಈಗ ವ್ಯಕ್ತಿ ಅವನಿಗೆ ದೇಹದಾನ ಮಾಡ್ಬೇಕು ಅಂತಿದ್ರೆ ಆಗ ಏನ್ ಮಾಡ್ಲಾಗ್ತದೆ ಒಬ್ಬ ವ್ಯಕ್ತಿಯು ನೊಂದಾಯಿತ ದೇಹದಾನ ಅಲ್ಲ ಆದರೆ ಸಾಯುವ ಮೊದಲು ಇಚ್ಛಿಸಿದರೆ ನಾ ದೇಹವನ್ನು ದಾನ ಮಾಡಬೇಕೆಂದು ಈ ಅಂತಿಮ ಆಸೆಯನ್ನು ಕುಟುಂಬ ಸದಸ್ಯರಿಗೆ ಮಾತಿನ ಮೂಲಕ ಅವರು ತಿಳಿಸಿದರೆ ಕುಟುಂಬ ಸದಸ್ಯರು ಮರಣ ದಾನಿಯ ಮರಣದ ನಂತರ ನಮಗೆ ಕರೆ ಮಾಡಿ ತಿಳಿಸಿದರೆ ನಾವು ಆ ಫಾರ್ಮ್ ಅನ್ನು ಕುಟುಂಬ ಸದಸ್ಯರಿಗೆ ಕೊಟ್ಟು ಅವರು ಫಿಲ್ ಮಾಡಿ ಭರ್ತಿ ಮಾಡಿ ಸೈನ್ ಮಾಡಿ ಕಳಿಸಿದರೆ ನಮ್ಮ ಸಿಬ್ಬಂದಿಯವರು ಆ ದೇಹವನ್ನು ಸಂಗ್ರಹಿಸುತ್ತಾರೆ ಯಾರು ಅಂತ ನೋಡೋಣ ಹಲೋ ಓಕೆ ಕರೆ ಮತ್ತೊಮ್ಮೆ ಮಾಡ್ಬೋದು ಸೊ ಡಾಕ್ಟರ್ ಸರ್ ಈಗ ಈ ದೇಹ ಬಂದ ನಂತರ ಏನೆಲ್ಲ ಹಂತಗಳಿವೆ ಡಾಕ್ಟರ್ ಮರಣದ ನಂತರ ಸಂಬಂಧಿಕರು ಯಾರ ಇದ್ರು ಸಹ ನಾಲ್ಕರಿಂದ ಆರು ಗಂಟೆ ನನ್ನ ಒಳಗೆ ನಮಗೆ ತಿಳಿಸಿದರೆ ನಾವು ಸ್ವತಃ ನಮ್ಮ ಖರ್ಚಲ್ಲಿ ಆಂಬುಲೆನ್ಸ್ ಅನ್ನ ಮತ್ತೆ ನಮ್ಮ ವಿಭಾಗದ ಕೆಲವು ಸಿಬ್ಬಂದಿಗಳನ್ನ ಅಲ್ಲಿಗೆ ಕಳಿಸಿ ದೇಹವನ್ನು ವಾಪಸ್ ನಮ್ಮ ಇಲಾಖೆಗೆ ತರಿಸುವಂಥ ಎಲ್ಲ ಪ್ರಯತ್ನ ನಾವು ಮಾಡ್ತೀವಿ ತಂದ ಮೇಲೆ ನಮ್ಮ ಡಿಪಾರ್ಟ್ಮೆಂಟಿಗೆ ಕೆಲವೊಂದು ಪ್ರೊಸೀಜರ್ಸ್ ಇರ್ತದೆ ಅಂದರೆ ದೇಹ ಅವಳು ನಂದಿನಿ ಹೇಳಿದ ಥರನೇ ನಾಲ್ಕರಿಂದ ಆರು ಗಂಟೆ ಒಳಗೆ ನಾವು ಸಂರಕ್ಷಿಸಬೇಕು ಅದು ನಮ್ಮ ಕರ್ತವ್ಯ ಅದಕ್ಕೋಸ್ಕರ ಬಂದ ತಕ್ಷಣವೇ ದೇಹ ನಮ್ಮ ಇಲಾಖೆಲಿ ನಾವು ಪ್ರಾಪರ್ ಎಂಬಾಲ್ಮಿಂಗ್ ಎಂಬಾಲ್ಮಿಂಗ್ ಅಂದರೆ ಸಂರಕ್ಷಣಾ ಕ್ರಿಯೆ ಅಂತ ಹೇಳ್ತೀವಿ ಅದನ್ನು ನಾವು ಮಾಡ್ತೀವಿ ಅದು ಕೆಲವೊಂದು ಸಣ್ಣ ಆಪರೇಷನ್ ಇರ್ತದೆ ಅದರಿಂದ ನಾವು ಎಂಬಾಲ್ಮಿಂಗ್ ಫ್ಲೂಯಿಡ್ ಅಥವಾ ಸಂರಕ್ಷಣಾ ದ್ರಾವಣ ಅಂದರೆ ನಾವು ಫಾರ್ಮಲಿನ್ ಅಂತ ಹೇಳ್ತೀವಿ ಆ ಫಾರ್ಮಲಿನ್ನ ಐದರಿಂದ ಹತ್ತು ಲೀಟರ್ ನಾವು ಇಂಜೆಕ್ಟ್ ಮಾಡ್ತೀವಿ ಇಂಜೆಕ್ಟ್ ಮಾಡಿದ ಮೇಲೆ ಅದು ದೇಹದ ತುಂಬ ಹರಡಿಕೊಂಡು ಯಾವುದೇ ಸಹ ಜೀವಕೋಶಗಳನ್ನು ಸಹ ಕೆಡದಂತೆ ಅದು ಕಾಪಾಡ್ತದೆ ಕುಟುಂಬಸ್ಥರಿಗೆ ನೀಡಲಾಗ್ತದ ದಾನ ಮಾಡಿದ ಮೇಲೆ ಅದು ಇದು ಸ್ವಯಂ ಪ್ರೇರಿತ ದಾನ ಅಂದ್ರೆ ಸ್ವಇಚ್ಛೆಯಿಂದ ಮಾಡಿದಂಥ ದಾನ ಅದರಲ್ಲಿ ನಮ್ಮ ಹಕ್ಕುಗಳು ಯಾವುದೂ ಇಲ್ಲ ಅದರ ದೇಹದ ಮೇಲೆ ಅದಕ್ಕೋಸ್ಕರ ದಾನ ಮಾಡಿದ ನಂತರನು ಸಹ ಸಂಬಂಧಿಕರಲ್ಲಿ ಏನಾದರೂ ಇಚ್ಛೆ ಇದ್ರೆ ಇಲ್ಲ ನಾವು ವಾಪಸ್ ನಾವು ತೆಗೆದುಕೊಂಡು ಅಂತ್ಯಕ್ರಿಯೆ ಮಾಡಬೇಕು ಇಲ್ಲ ನಮಗೆ ಕೊಡ್ಲಿಕ್ಕೆ ಇಷ್ಟ ಇಲ್ಲ ಅಂದ್ರೆ ಅವರು ಸ್ವತಂತ್ರರು ನಮ್ಮ ಇಲಾಖೆ ಎಲ್ಲ ಹಕ್ಕುಗಳನ್ನ ನಾವು ತ್ಯಜಿಸಿ ಅವರಿಗೆ ದೇಹವನ್ನು ವಾಪಸ್ ಮಾಡತಕ್ಕಂತ ಜವಾಬ್ದಾರಿ ನಮ್ದು ಡಾಕ್ಟರ್ ಈಗ ಈ ಖಾಸಗಿ ಆಸ್ಪತ್ರೆಗಳಲ್ಲಿ ದೇಹದಾನ ಸ್ವಯಂ ಪ್ರೇರಿತ ದೇಹದಾನ ಮಾಡುವವರಿಗೆ ದೇಣಿಗೆ ಇಲ್ಲ ದೇಣಿಗೆ ಇಲ್ಲ ಖಾಸಗಿ ಆಸ್ಪತ್ರೆ ಅಂದ ತಕ್ಷಣವೇ ಜನಗಳು ಸ್ವಲ್ಪ ಎದುರದು ಸಹಜ ಬಟ್ ಆತರ ಏನಿಲ್ಲ ಮತ್ತೆ ಅಂದ ತಕ್ಷಣವೇ ಎಲ್ಲ ಖಾಸಗಿ ವೈದ್ಯಕೀಯ ಕಾಲೇಜುಗಳು ದೇಹವನ್ನು ದೇಹದಾನವನ್ನು ಸ್ವೀಕರಿಸಬಹುದು ಆದರೆ ಈ ಸ್ವಯಂ ಪ್ರೇರಿತ ದೇಹದಾನದ ಒಂದು ನೋಂದಣಿ ಏನಿದೆಯಲ್ಲ ಅದನ್ನು ನಾವು ಕರ್ನಾಟಕ ರಾಜ್ಯದ ನಾವು ಕರ್ನಾಟಕ ರಾಜ್ಯದಲ್ಲಿರೋದ್ರಿಂದ ನಮ್ಮ ರಾಜ್ಯದ ಒಂದು ಗೆಜೆಟ್ ಅಧಿಸೂ ಅಧಿಸೂಚನೆಯಲ್ಲಿ ಅದು ಓಡಿರಬೇಕು ಅಂದರೆ ಈ ಸಂಸ್ಥೆ ಅಲ್ಲಿ ನೋಂದಣಿ ಆಗಿರಬೇಕು ಅಂತಹ ಸಂಸ್ಥೆಗಳು ಮಾತ್ರ ದೇಹದ ಸ್ವಯಂ ಪ್ರೇರಿತ ದೇಹದಾನಕ್ಕೆ ಅರ್ಹಂಥ ಸಂಸ್ಥೆಗಳು ಅದರಲ್ಲಿ ನಮ್ಮ ಸಿನೂ ಸಹ ಒಂದು ನಮ್ಮ ಕಸ್ತೂರ್ಬಾ ಮೆಡಿಕಲ್ ಕಾಲೇಜಲ್ಲಿ ನಾವು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ನಮಗೆ ಕರ್ನಾಟಕದಿಂದ ಅಧಿಸೂಚನೆ ಸಿಕ್ಕಿತ್ತು ಸೊ ಅಲ್ಲಿಂದ ಇಲ್ಲಿಯವರೆಗೆ ಅರೌಂಡು ಎಂಟುನೂರ ಎಪ್ಪತ್ತು ದೇಹದಾನಿಗಳು ನಮ್ಮಲ್ಲಿ ನೋಂದಾಯಿಸ್ಕೊಂಡಿದ್ದಾರೆ ಅದರಲ್ಲಿ ನೂರ ಹತ್ತು ದೇಹಗಳು ನಮಗೆ ದಾನದ ರೂಪದಲ್ಲಿ ಬಂದಿದೆ ಅದೊಂದು ನಮಗೆ ಖುಷಿ ಬಟ್ ಈಗ ಒಂದು ಎರಡು ಮೂರು ವರ್ಷದ ಹಿಂದೆಯಿಂದ ನೋಡ್ತಾ ಇದ್ದರೆ ಆ ನಾವು ಕನಿಷ್ಠ ವರ್ಷದಲ್ಲಿ ಹದಿನೈದರಿಂದ ಇಪ್ಪತ್ತು ದೇಹ ಡಾಕ್ಟರ್ ಈಗ ಈ ಬಾಹು ಅಂಗಾಂಗ ದಾನ ಮಾಡಿದ ನಂತರ ದೇಹವನ್ನ ಸ್ವೀಕರಿಸಲಾಗ್ತದ ಡಾಕ್ಟರ್ ನಂದಿನಿ ಹೇಳಿದ್ರು ಆಗ್ಲೆನೆ ಆ ಯಾವುದೇ ರೀತಿ ಇರತಕ್ಕಂಥದ್ ಎಕ್ಸೆಪ್ಟ್ ಇನ್ ಕ್ರಾನಿಕ್ ನೆಸ್ ಅಥವಾ ಟರ್ಮಿನಲಿ ಇಲ್ಲ ಅಂತ ಹೇಳ್ತೀವಿ ಆ ತರ ಕಂಡೀಷನ್ ಬಿಟ್ಟು ನಾವೆಲ್ಲವನ್ನೂ ಅಕ್ಸೆಪ್ಟ್ ಮಾಡ್ತೀವಿ ಬಟ್ ಬಹು ಅಂಗಾಂಗ ನೀವು ಹೇಳಿದವರು ಅಂಗಾಂಗ ಬಹು ಅಂಗ ಫಾರ್ ಎಕ್ಸಾಂಪಲ್ ಅಂಗಾಂಗ ಈಗ ನಾವು ಕಣ್ಣಿನ ಪೊರೆಯನ್ನು ದಾನ ಮಾಡಿದರೆ ಒಬ್ಬ ಅಂಧನಿಗೆ ಕಣ್ಣು ಬರ್ತದೆ ಅದು ಒಂದು ಸಿಂಪಲ್ ಅಂಗದಾನ ಅಥವಾ ಒಂದು ಕಿಡ್ನಿ ಒಂದು ಕೊಟ್ಟರೆ ಅದು ಒಂದು ಅಂಗದಾನ ಕಣ್ಣು ಅಥವಾ ಕಿಡ್ನಿ ಅಷ್ಟೇ ಹೋಗಿರ್ತದೆ ಅದು ಒಂದು ಅಂಗ ಮಾತ್ರ ಹೋಗಿರ್ತದೆ ಅಂದರೆ ದಾನ ರೂಪದಲ್ಲಿ ಬೇರೆಯವರಿಗೋಸ್ಕರ ಜೀವ ಉಳಿಸ್ಲಿಕ್ಕೆ ಆ ಥರದ ದೇಹದಲ್ಲಿ ನಾವು ಯಾವುದೇ ರೀತಿ ವ್ಯತ್ಯಾಸ ಇರೋದಿಲ್ಲ ಸೊ ಅಂತಹದ ಅಂತಹ ದೇಹಗಳು ನಮ್ಮ ಅಂಗರಚನಾ ಶಾಸ್ತ್ರದ ಅಧ್ಯಯನಕ್ಕೆ ಸೂಕ್ತವಾದಂತಹ ದೇಹಗಳು ಬಹು ಅಂಗಾಂಗ ಅಂತ ನೀವು ಹೇಳಿದ್ರಿ ಬಹು ಅಂಗಾಂಗದಲ್ಲಿ ಏನಾಗ್ತದೆ ಅಥವಾ ಟರ್ಮಿನಲಿ ಇಲ್ ಅಲ್ಲಿ ಏನಾಗ್ತದೆ ಆ ವ್ಯಕ್ತಿಯ ಜೀವ ಉಳಿಸ್ಲಿಕ್ಕೋಸ್ಕರ ಹತ್ತಾರು ಆಪರೇಷನ್ ಮಾಡಿರ್ತಾರೆ ಅದ್ರ ಬಾಡಿ ದೇಹದ ಮೇಲೆ ಅಥವಾ ಬಹು ಅಂಗಾಂಗದಲ್ಲಿ ಏನಾಗ್ತದೆ ಈಗ ಹಾರ್ಟ್ ಒಬ್ಬರಿಗೆ ಕೊಟ್ಟಿರ್ತಾರೆ ಲಂಗ್ಸ್ ಒಬ್ಬರಿಗೆ ಕಿಡ್ನಿ ಒಬ್ಬರಿಗೆ ಈ ತರ ತುಂಬ ಅಂಗಾಂಗ ಅಥವಾ ಯಕೃತ್ತೊಬ್ಬರಿಗೆ ಈ ತರ ಎಲ್ಲ ಕೊಟ್ಟಿರೋದ್ರಿಂದ ದೇಹದ ಬಹು ಅಂಗಾಂಗಗಳು ಆ ದೇಹದಲ್ಲಿ ಇರೋದಿಲ್ಲ ಸೊ ಅಂತಹ ದೇಹಗಳು ನಮ್ಮ ಅಂಗರಚನಾ ಶಾಸ್ತ್ರ ಅಧ್ಯಯನಕ್ಕೆ ಯೋಗ್ಯವಾದ ಡಾಕ್ಟರ್ ಈಗ ಒಂದು ವೇಳೆ ವ್ಯಕ್ತಿ ಮರಣ ಹೊಂದಿದಾಗ ಅವನನ್ನು ಮನೆಯಿಂದ ಆಸ್ಪತ್ರೆಗೆ ತರಬೇಕು ಹಾಗಾಗಿ ಈ ಸ್ಥಳಾಂತರ ಮಾಡುವಾಗ ಏನಾದರೂ ವೆಚ್ಚ ಅದನ್ನು ಇವರು ಮನೆಯವರೇ ಕೊಡಬೇಕಾ ಅಥವಾ ಆಸ್ಪತ್ರೆ ನೋಡ್ಕೊಳ್ತದ ಡಾಕ್ಟರ್ ಇಲ್ಲ ಅದು ಅದರ ಸಂಪೂರ್ಣ ವೆಚ್ಚ ನಮ್ಮ ಇಲಾಖೆಗೆ ಸಂಬಂಧಪಟ್ಟ ಅಂದರೆ ನಮ್ಮ ಒಂದು ವಿಭಾಗಕ್ಕೆ ಸಂಬಂಧಪಟ್ಟಂಥದ್ದು ಈಗ ಒಬ್ಬ ವ್ಯಕ್ತಿ ಎಕ್ಸಾಂಪಲ್ ಇಲ್ಲಿ ನಮ್ಮ ಉಡುಪಿಯವರು ಉಡುಪಿಯವರೊಬ್ಬರು ನೋಂದಾಯಿಸಿದ್ದಾರೆ ನಮ್ಮ ಕಾಲೇಜಲ್ಲಿ ಅವರು ಎಲ್ಲೋ ದೂರದ ಊರಿಗೆ ಹೋದರೂ ಆದ ಆ ಥರ ಆ ಸಮಯದಲ್ಲಿ ಏನಾದರೂ ಮರಣ ಹೊಂದಿದ್ದು ಆ ದೂರ ಮೂವತ್ತರಿಂದ ನಲವತ್ತು ಕಿಲೋಮೀಟ್ರ್ ದೂರದ ಒಳಗಿದ್ರೆ ನಮ್ಮ ಸಂಸ್ಥೆಯಿಂದ ನಾವು ನಮ್ಮ ಸಂಸ್ಥೆಯಿಂದ ಆಂಬುಲೆನ್ಸನ್ನು ಸ್ವತಃ ಖರ್ಚಲ್ಲಿ ಮತ್ತೆ ಸಿಬ್ಬಂದಿಗಳನ್ನ ಕಲಿಸಿಬಿಟ್ಟು ಆ ದೇಹವನ್ನು ತರಿಸುವಂತ ಎಲ್ಲ ಪ್ರಯತ್ನ ನಾವು ಮಾಡ್ತೀವಿ ತರಿಸಿಬಿಟ್ಟು ನೆಕ್ಸ್ಟ್ ನಾವು ಪ್ರಾಪರ್ ಎಂಬಾಲ್ವಿಂಗ್ ಅಂದ್ರೆ ಸಂಸ್ಕರಣೆ ಮಾಡ್ತೀವಲ್ಲ ಅಲ್ಲೇ ತನಕ ಅದೆಲ್ಲ ನಮ್ಮ ಜವಾಬ್ದಾರಿ ಯಾವುದೇ ಈವನ್ ಎಂಬಾಲ್ವಿಂಗ್ ಅಥವಾ ಬಾಡಿನ ತರಲಿಕ್ಕೆ ಆಂಬುಲೆನ್ಸ್ ಅಥವಾ ಸಿಬ್ಬಂದಿ ಇವರ ಯಾವುದೇ ವೆಚ್ಚವನ್ನು ಸಹ ನಾವು ದಾನಿಗಳಿಗೆ ನಾವು ಕೊಡಲಿ ಡಾಕ್ಟರ್ ಈಗ ಈ ಸತ್ತಂತ ವ್ಯಕ್ತಿಗೆ ಹಿಂದೆ ಏನಾದರೂ ಡಿಸೀಸ್ ಇದ್ರೆ ಏನಾದ್ರೂ ಒಂದು ಸಮಸ್ಯೆ ಇದ್ರೆ ಆ ಹೊತ್ತಿಗೆ ಈ ದೇಹದಾನ ಮಾಡಬಹುದಾ ನಾವು ಇದು ಅಂಗಾಂಗ ದಾನ ಅಂಗಾಂಗ ದಾನ ಓನ್ಲಿ ಟಿಶ್ಯೂ ಒಂದು ಪರ್ಟಿಕ್ಯುಲರ್ ಆರ್ಗನ್ ಅಂದ್ರೆ ಅದ್ ಅಂಗವನ್ನು ನಾವು ಕೊಡ್ತೀವಿ ಅಂತ ಇದರಲ್ಲಿ ಈ ಸಮಸ್ಯೆ ಬರೋದಿಲ್ಲ ಅದಕ್ಕೋಸ್ಕರ ನಾವು ಎಲ್ಲ ತರದ ದಾನಗಳನ್ನು ನಾವು ಸ್ವೀಕರಿಸ್ತೀವಿ ಅದರಲ್ಲಿ ಯಾವುದೇ ರೀತಿ ಭಾವ ಇಲ್ಲ ಒಂದು ಸಾರಿ ನಾವು ದೇಹವನ್ನು ರಿಸೀವ್ ಮಾಡಿದ ಮೇಲೆ ಆ ದೇಹದ ಆ ದೇಹದ ಲೈಕ್ ಮರಣದ ಒಂದು ಇತಿಹಾಸನೆಲ್ಲ ನೋಡ್ತಾ ಬಂದರೆ ಹೇಗೆ ಸತ್ತಿದ್ದು ಎಷ್ಟೊತ್ತಲ್ಲಿ ಅದು ಯಾವ ಕಾರಣ ಎಲ್ಲವನ್ನು ನಾವು ಸುಕೂಲಂಕುಷವಾಗಿ ಪರಿಶೀಲಿಸಿ ಇದು ರಚನೆಯ ಶಾಸ್ತ್ರಕ್ಕೆ ಅಧ್ಯಯನಕ್ಕೆ ಯೋಗ್ಯವೋ ಅಥವಾ ಇಲ್ಲ ಯೋಚನೆ ಮಾಡಿ ಅದನ್ನು ನಾವು ಕೊಡ್ತೀವಿ ಅಥವಾ ಈ ಥರ ಬಂದಂಥ ಕೇಸುಗಳಲ್ಲಿ ಫಾರ್ ಎಕ್ಸಾಂಪಲ್ ಟರ್ಮಿನಲ್ ಕೇಸಸ್ ಅಥವಾ ಬೇರೆ ಬೇರೆ ಆಕ್ಸಿಡೆಂಟ್ ಕೇಸಲ್ಲಿ ಅಥವಾ ಅನ್ಕ್ಲೈಮ್ಡ್ ಅಂದರೆ ಏನು ವಾರಸುದಾರ ಇಲ್ಲ ಅಂಥ ಬಾಡಿಗೆಲಿ ಅಂಗಗಳು ಕೆಲವೊಂದೆಲ್ಲ ಹೋಗಿರ್ತದೆ ಆ ಟೈಮಲ್ಲಿ ಅದನ್ನು ಸಹ ನಾವು ಸ್ವೀಕರಿಸ್ತೇವೆ ಬಟ್ ಆ ಥರದ ದೇಹಗಳನ್ನು ನಾವು ವರ್ಕ್ಶಾಪ್ ಅಥವಾ ಕಾನ್ಫರೆನ್ಸಸ್ಗೆ ಬೇರೆ ಬೇರೆ ನವೀನ ಥರದ ಶಸ್ತ್ರಚಿಕಿತ್ಸೆ ಕಂಡುಹಿಡಿಯಲಿಕ್ಕೋಸ್ಕರ ಈಗ ಈ ಕೋವಿಡ್ ಸಮಯದಲ್ಲಿ ಈ ಕೋವಿಡ್ ಸಾವಿನ ಪ್ರಕರಣಗಳನ್ನ ತಗೊಂಡಿದ್ದೀರಾ ಇಲ್ಲ ಇದರಲ್ಲಿ ರೀಸೆಂಟಲ್ಲಿ ನಮಗೆ ಒಂದು ಇದೇ ತರ ದಾನಿಯೊಬ್ಬರು ಫೋನ್ ಮಾಡಿದ್ರು ಅವರು ಸತ್ತ ಮೇಲೆ ಪಾಸಿಟಿವ್ ಆಗಿದ್ದಾರೆ ನಾವು ಕೊಡಲೇಬೇಕು ಕೊಡಬೇಕು ಅಂತ ಕೇಳಿದರು ಆದರೆ ಈ ಕೋವಿಡ್ ರೋಗ ಲಕ್ಷಣಗಳು ಮತ್ತು ಅದರ ಚಿಕಿತ್ಸೆ ಎಲ್ಲೂ ನಮಗೆ ಸಂಪೂರ್ಣವಾದ ಮಾಹಿತಿ ಇಲ್ಲ ಆಮೇಲೆ ಇದರಿಂದ ಇದು ಕಂಟೇಜಿಯಸ್ ಡಿಸೀಸ್ ಅಂದರೆ ಮುಟ್ಟಿದ ತಕ್ಷಣ ಒಬ್ಬರಿಂದ ಒಬ್ಬರಿಗೆ ರೋಗ ಆಗಿರೋದ್ರಿಂದ ಅಂತಹ ವಿಚಾರದಲ್ಲಿ ನಾವು ನಮ್ಮ ಸಿಬ್ಬಂದಿ ನಮ್ಮ ಸಂಸ್ಥೆ ಮುಖ್ಯ ಆಗ್ತದೆ ಸೊ ಅಂತಹ ಇದರಲ್ಲಿ ಸರ್ಕಾರವೂ ಸಹ ಒಪ್ಪೋದಿಲ್ಲ ಸೊ ಕೋವಿಡ್ ಸಹ ಓಕೆ ಡಾಕ್ಟರ್ ಈಗ ಈ ಕೆಎಂ ಸಿ ಮಣಿಪಾಲ್ ಅಂತ ಅನ್ಕೊಳ್ಳಿ ಒಬ್ಬ ವ್ಯಕ್ತಿ ಇಲ್ಲಿ ನೋಂದಣಿ ಮಾಡ್ಕೊಂಡಿದ್ದಾನೆ ಆದ್ರೆ ಅವನು ಬೇರೆ ಪಟ್ಟಣದಲ್ಲಿ ಸಾವನ್ನಪ್ಪಿರ್ಬೋದು ಬೇರೆ ರಾಜ್ಯದಲ್ಲಿ ಸಾವನ್ನಪ್ಪಿರ್ಬೋದು ಆ ಸಂದರ್ಭದಲ್ಲಿ ನೀವೇನ್ ಮಾಡ್ತೀರಾ ನಾನು ಆಗ್ಲೇ ದೇಹ ಲೈಕ್ ವ್ಯಕ್ತಿ ಮೂವತ್ತರಿಂದ ನಲವತ್ತು ಕಿಲೋಮೀಟರ್ ಒಳಗೆ ಇದ್ರೆ ಅಂದ್ರೆ ನಮ್ಮ ಜಿಲ್ಲೆಯ ಪರಿಮಿತಿ ಒಳಗೆ ಇದ್ರೆ ನಾವು ಆ್ಯಂಬುಲೆನ್ಸ್ ಕಳಿಸಿ ಸಿಬ್ಬಂದಿ ಕಳಿಸಿ ಎಲ್ಲ ಥರದ ವ್ಯವಸ್ಥೆ ತರಲಿಕ್ಕೆ ನಾವು ವ್ಯವಸ್ಥೆ ಮಾಡ್ತೀವಿ ಸಪೋಸ್ ಇಲ್ಲಿ ಆಗಿರ್ತಾರೆ ಇನ್ನು ಬೇರೆ ಯಾವುದೋ ರಾಜ್ಯದಲ್ಲಿ ದೂರದ ರಾಜ್ಯದಲ್ಲಿ ಸ್ಮರಣ ಹೊಂದಿರ್ತಾರೆ ಅಂಥ ಟೈಮಲ್ಲಿ ಏನಾಗ್ತದೆ ಅವರು ಇಲ್ಲಿ ನೋಂದಾಯಿಸಿದ್ರು ಸಹ ಅವರು ಯಾವುದೇ ತರಹ ಪ್ರಯತ್ನ ಮಾಡಬಾರ್ದು ಅಲ್ಲಿಂದ ಇಲ್ಲಿಗೆ ತರಲಿಕ್ಕೋಸ್ಕರ ಅಷ್ಟು ರಿಸ್ಕ್ ತಗೊಂಡು ಸೊ ಅದಕ್ಕೆ ಆಲ್ಟರ್ನೇಟಾಗಿ ಪರ್ಯಾಯವಾಗಿ ಅಲ್ಲಿ ಸುತ್ತಮುತ್ತ ಯಾವುದಾದ್ರೂ ಒಂದು ವೈದ್ಯಕೀಯ ಕಾಲೇಜಲ್ಲಿ ಅವರನ್ನು ರಿಕ್ವೆಸ್ಟ್ ಮಾಡಿ ಅಥವಾ ಕೇಳಿ ಅಲ್ಲಿಯೇ ಸಹ ದಾನ ಮಾಡಬಹುದು ಯಾವುದೇ ಸರ ವೆಚ್ಚಗಳನ್ನ ಸಹ ನಾವು ದಾನಿಗಳಿಗೆ ಕೊಡೋದಿಲ್ಲ ಡಾಕ್ಟರ್ ಈಗ ಈ ದೇಹದಾನ ಒಬ್ಬ ವ್ಯಕ್ತಿ ಮಾಡಬೇಕು ಅಂತ ಅನ್ಕೊಂಡಿರ್ತಾನೆ ಸೊ ರಿಜಿಸ್ಟ್ರೇಷನ್ ಎಲ್ಲ ಮಾಡಿರ್ತಾನೆ ಆದರೆ ನಂತರ ಫ್ಯೂಚರ್ ಅಲ್ಲಿ ಅವನಿಗೆ ಮಾಡ್ ಮಾಡೋದು ಬೇಡ ಅಂತ ಅನ್ಸಿದ್ರೆ ಆಗ ಏನೆಲ್ಲ ಪ್ರೊಸೀಜರ್ ಇದೆ ಆಗ ಅವರು ಜಸ್ಟ್ ನಮಗೆ ಒಂದು ಕರೆ ಮಾಡಿ ನಮಗೆ ಅವರ ಯೋಚನೆಯ ಬದಲಾವಣೆಯ ಬಗ್ಗೆ ತಿಳಿಸಬೇಕು ಆಗ ನಾವು ಅವರ ಹೆಸರನ್ನು ನಮ್ಮ ರೆಜಿಸ್ಟ್ರಿಯಿಂದ ತೆಗಿತೇವೆ ನಾವು ಏನು ಪ್ರಶ್ನೆ ಕೇಳುವುದಿಲ್ಲ ಇದು ಸ್ವ ಸ್ವಯಂ ಪ್ರೇರಿತ ಸೊ ಅವರ ಇಚ್ಛೆಯಿಂದ ಅವರ ದಾನ ಮಾಡುವುದು ಸೊ ಅವರು ಇಚ್ಛೆ ಅವರದ್ದು ಬದಲಾಯಿಸಿದರೆ ನಾವು ಅದನ್ನು ಗೌರವಿಸುತ್ತೇವೆ ಓಕೆ ಡಾಕ್ಟರ್ ಈಗ ಈ ದೇಹದಾನದ ಬಗ್ಗೆ ಸಮಾಜದಲ್ಲಿರುವ ಮುಖ್ಯ ಅಡ ಅಡಚಣೆ ಏನು ಡಾಕ್ಟರ್ ದೇಹದಾನದ ಬಗ್ಗೆ ಸಮಾಜದಲ್ಲಿ ಸುಮಾರು ಅಡಚಣೆಗಳು ಇವೆ ಮೊದಲನೇದಾಗಿ ಅರಿವಿನ ಕಡಿಮೆ ಅಂದರೆ ಜನರಿಗೆ ಅಂಗದಾನ ರಕ್ತದಾನ ಕಣ್ಣಿನ ದಾನದ ಬಗ್ಗೆ ತಿಳುವಳಿಕೆ ಇದೆ ಆದರೆ ದೇಹದಾನದ ಬಗ್ಗೆ ತ ಅಷ್ಟು ತಿಳುವಳಿಕೆ ಇಲ್ಲ ಸೊ ಇದು ಒಂದು ಅಡಚಣೆಯಾಗಿದೆ ಸೆಕೆಂಡ್ ಧಾರ್ಮಿಕ ನಂಬಿಕೆಗಳು ಕೆಲವು ಜನರು ನಂಬುತ್ತಾರೆ ದೇಹವನ್ನು ದಾನ ಮಾಡಿದರೆ ನಮ್ಮ ಆತ್ಮವು ಮೇಲ್ಭಾಗದಲ್ಲಿ ದೇಹ ಇಲ್ಲದೆ ಅಲೆದಾಡುತ್ತದೆ ಅಂತ ಈ ನಂಬಿಕೆಯನ್ನು ಕೂಡ ಒಂದು ಅಡಚಣೆ ಅಂತ ಕಾಣ್ತದೆ ಮತ್ತೆ ಮೂರನೇದಾಗಿ ಭಯ ಮತ್ತೆ ಆತಂಕ ಮರಣದ ಬಗ್ಗೆ ಯಾರು ಮಾತನಾಡಲು ಇಷ್ಟಪಡುವುದಿಲ್ಲ ಮರಣದ ಬಗ್ಗೆ ಯೋಚನೆ ಮಾಡಲು ಕೂಡ ಇಷ್ಟಪಡುವುದಿಲ್ಲ ಸುಮಾರು ಇದರಲ್ಲಿ ಸಮಾಜದಲ್ಲಿ ಇದು ನಿಷೇಧದ ಆದ ಕಾರಣ ಯಾರು ಇದರ ಬಗ್ಗೆ ಮುಂದೆ ಬರೆಯು ಬರುವುದಿಲ್ಲ ಮತ್ತೆ ಇನ್ನೊಂದು ಭಯ ಏನೆಂದರೆ ನಮ್ಮ ಕುಟುಂಬದವರಿಗೆ ತುಂಬ ಕಷ್ಟ ಆಗ್ತದೆ ನಾವು ದೇಹವನ್ನು ದಾನ ಮಾಡಿ ನೋಂದಾಯಿಸಿದರೆ ಕುತು ಕುಟುಂಬದವರಿಗೆ ಕಷ್ಟ ಆಗಿ ಮತ್ತೆ ಅವರು ತುಂಬ ಕಾನೂನು ಫಾರ್ಮ್ ವರ್ಗಾವಣೆಗೆ ಎಲ್ಲ ತುಂಬ ಓಡಾಡಬೇಕು ಅಂತ ನಿರಾಕರಿಸುತ್ತಾರೆ ನಾಲ್ಕನೇದಾಗಿ ಸೋಮಾರಿತನ ಸೋಮಾರಿತನ ಅಂದರೆ ನಾವು ನಿತ್ಯ ದಿನನಿತ್ಯದ ಕೆಲಸಕ್ಕೆ ಹೇಗೆ ಸೋಮಾರಿತನ ಮಾಡುತ್ತೇವೆ ಭೌತಿಕ ವಸ್ತುಗಳಲ್ಲಿ ಕೂಡ ಹೇಗೆ ಸೋಮಾರಿತನ ಮಾಡುತ್ತೇವೆ ಅದೇ ರೀತಿಯಲ್ಲಿ ಇದರಲ್ಲಿ ಕೂಡ ಮನಸ್ಸಿದ್ದರೂ ಕೂಡ ನಾಳೆ ಮಾಡುವ ಮತ್ತೆ ಮಾಡುವ ಅಂತ ಅದನ್ನು ತಳ್ಳುತ್ತೇವೆ ಮತ್ತೆ ಅಂತಿಮವಾಗಿ ಅಡಚಣೆ ಅಂದರೆ ದಾನಿಯು ಒಂದು ವೇಳೆಯಲ್ಲಿ ಅಪಘಾತದಲ್ಲಿದ್ದರೆ ಅಥವಾ ಏನಾದರೂ ಕಾಯಿಲೆಯಾಗಿ ಆಸ್ಪತ್ರೆಯನ್ನು ಸೇರಿದರೆ ತಾನು ದಾನಿ ಅಂತ ವೈದ್ಯರಿಗೆ ಅಥವಾ ಸಿಬ್ಬಂದಿಯವರಿಗೆ ಗೊತ್ತಾದರೆ ಅವರು ನನ್ನ ಜೀವವನ್ನು ಉಳಿಸಲು ಪ್ರಯತ್ನಿಸುವುದಿಲ್ಲ ಅಂತ ಒಂದು ಭಾವನೆ ಇರುತ್ತದೆ ಇದು ಒಂದು ನಂಬಿಕೆ ಒಂದು ದೊಡ್ಡ ಅಡಚಣೆ ಇದು ತಪ್ಪು ನಂಬಿಕೆ ಅಪನಂಬಿಕೆ ವೈದ್ಯರು ಮತ್ತೆ ಸಿಬ್ಬಂದಿಗಳು ಅವರ ಕೈಯಲ್ಲಿದ್ದ ಎಲ್ಲಾ ಪ್ರಯತ್ನವನ್ನು ಮಾಡುತ್ತಾರೆ ಪ್ರಾಣವನ್ನು ಉಳಿಸ್ಲಿಕ್ಕೆ ಸೊ ಈ ತರ ಅಪನಂಬಿಕೆಗಳು ಎಲ್ಲ ಅಡಚಣೆ ಬರುತ್ತದೆ ಒಬ್ಬ ವ್ಯಕ್ತಿ ಮಾಡಬೇಕು ಅಂತಿದ್ರೆ ಏನು ಮಾಡಬೇಕು ಈಗ ಏನಾದರೂ ಒಂದು ಕೌನ್ಸಿಲಿಂಗ್ ಕೊಡುವಂಥದ್ದಾಗಿರ್ಬೋದು ಅಥವಾ ಅವರನ್ನು ಕರೆಸಿ ಮಾತಾಡುವಂಥದ್ದು ಏನಾದರೂ ಇದೆಯಾ ಆತರ ಏನಿಲ್ಲ ಇದು ಸ್ವಯಂ ಪ್ರೇರಿತವಾಗಿ ಮಾಡುವಂತ ಕಾರ್ಯ ಸೊ ಯಾರಾದ್ರೂ ಸಹ ಕಾರ್ಯಕ್ರಮ ನೋಡಿ ಅಥವಾ ಈ ದೇಹದಾನದ ಬಗ್ಗೆ ಮಾಹಿತಿ ಪಡ್ಕೊಂಡು ಅವರಿಗೆ ಇನ್ನೂ ಹೆಚ್ಚಿನ ಒಂದು ವಿಷಯ ಯಾವ್ದಾದ್ರೂ ಒಂದು ವಿಚಾರಗಳ ಬಗ್ಗೆ ಕ್ಲಾರಿಫಿಕೇಶನ್ ಒಂದು ನಿರ್ದಿಷ್ಟವಾಗಿ ಗೊತ್ತಾಗಬೇಕು ಹೇಳಿದ್ರೆ ನಮ್ಮ ಡಿಪಾರ್ಟ್ಮೆಂಟ್ಗೆ ಅಂದ್ರೆ ಅನಾಟಮಿ ವಿಭಾಗಕ್ಕೆ ಬಂತು ನಾವು ಎಲ್ಲ ರೀತಿ ನಾವು ಅವರಿಗೆ ಅದು ಹೆಲ್ಪ್ ಡಿಸೈಡ್ ಮಾಹಿತಿ ನೀಡಲಿಕ್ಕೆ ನಮಗೆ ಕರೆ ಮಾಡಬಹುದು ನಮ್ಮ ಡಿಪಾರ್ಟ್ಮೆಂಟ್ಗೆ ಬರಬಹುದು ಹೌದು ಓಕೆ ಡಾಕ್ಟರ್ ಈಗ ಒಂದಿಷ್ಟು ಫ್ಯಾಮಿಲಿ ಮೆಂಬರ್ಸ್ ಅಂದರೆ ಈಗ ಸಾಧಾರಣವಾಗಿ ಒಂದು ಫ್ಯಾಮಿಲಿಯವರೇ ದೇಹದಾನ ಮಾಡುವಂಥದ್ದು ತುಂಬ ಕಡೆ ಇದೆ ಸೊ ಆ ಟೈಮಿಗೆ ಅವರಿಗೆ ಏನಾದರೂ ಶ್ಲಾಘನೆ ನೀಡುವಂಥದ್ದಾಗಿರ್ಬೋದು ಎಂಕರೇಜ್ ಮಾಡುವಂಥದ್ದು ಏನಾದರೂ ಮಾಡ್ತೀರಾ ಇಲ್ಲ ಅದು ಒಂದು ಉತ್ತಮ ರೀತಿಯ ಬೆಳವಣಿಗೆ ಏನು ಕಾರಣ ಏನಂದರೆ ಮನುಷ್ಯನ ಅಂಗಾಂಗ ರಚನೆ ಈಗ ನನ್ನಲ್ಲಿರುವ ಒಂದು ಅಂಗಾ ಲೈಕ್ ರಚನೆ ಮತ್ತೊಬ್ಬರಲ್ಲಿ ಇರೋದಿಲ್ಲ ಪ್ರತಿಯೊಬ್ಬರಲ್ಲೂ ಸಹ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಸಹ ಒಂದು ಪ್ರತಿಯೊಂದು ನ್ಯೂನ್ಯತೆ ಇರ್ತದೆ ನಾವು ಪ್ರತಿಯೊಬ್ಬರ ದೇಹವನ್ನು ಅಂಗಾಂಗ ರಚನೆಯನ್ನು ಲೈಕ್ ಚಿ ಡಿಸೆಕ್ಷನ್ ಮಾಡಿ ನೋಡಿ ಅದರ ಒಂದು ಸಾಧಕ ಬಾಧಕ ಏನು ಅಂದರೆ ನಾರ್ಮಲ್ಲು ಮತ್ತು ಅಬ್ನಾರ್ಮಲ್ ಯಾವುದನ್ನೆಲ್ಲ ಕಂಪೇರ್ ಮಾಡಿ ನೋಡಿದಾಗ ಮಾತ್ರ ನಾವು ಶಸ್ತ್ರಚಿಕಿತ್ಸೆಯಲ್ಲಿ ನಾವು ಯಶಸ್ವಿ ಕಾಣಬಹುದು ಅಥವಾ ಯಾವುದೇ ಒಂದು ಮೂಢನಂಬಿಕೆ ಓ ಇದೇ ತರ ಇದೆ ರಚನೆ ಅಂತ ನಾವೇನಾದರೂ ಒಂದು ಭಾವಿಸಿದ್ರೆ ಅದು ನಮ್ಮ ತಪ್ಪು ಕಲ್ಪನೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಸಹ ಬೇರೆ ಬೇರೆ ವಿಭಿನ್ನ ರೀತಿಯಲ್ಲಿ ನಾವು ರಚನೆ ಆಗಿರ್ತೇವೆ ಡಾಕ್ಟರ್ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಈ ಕಾರ್ಯಕ್ರಮದ ಮೂಲಕ ನಾನು ಎಲ್ಲ ವೀಕ್ಷಕರಿಗೂ ನಾನು ಕೇಳ್ಕೊಳ್ಳೋದೇನು ಅಂತ ಹೇಳಿದ್ರೆ ನಮ್ಮ ಪೂರ್ವಜರು ಹೇಳ್ತಾ ಇದಾರೆ ಪರೋಪಕಾರಂ ಇದಂ ಶರೀರಂ ಈ ನಮ್ಮ ದೇಹ ನಾವು ಬೇರೆಯವರ ಉಪಕಾಸ ಉಪಕಾರಕ್ಕೋಸ್ಕರ ನಾವು ಬಂದಿರೋದು ಸೊ ಅಂತಹ ಟೈಮಲ್ಲಿ ನಾವು ಜೀವ ಇರಬೇಕಾದ್ರೆ ನಾವು ಎಷ್ಟು ಒಳ್ಳೆ ಕಾರ್ಯಕ್ರಮ ಮಾಡ್ತೀವೋ ಅಥವಾ ಕಾರ್ಯ ಮಾಡ್ತೀವೋ ನಾವು ಮರಣ ಹೊಂದಿದ ನಂತರವೂ ಸಹ ಅಷ್ಟೇ ತರ ಒಳ್ಳೆಯದ ಕೆಲಸ ಮಾಡಬೇಕು ಈಗ ದಾನಗಳು ಎಲ್ಲ ದಾನಗಳು ಶ್ರೇಷ್ಠನೇ ಕಣ್ಣಿನ ದಾನ ಆಗಲಿ ಅಥವಾ ಕಿಡ್ನಿ ಯಾವುದೋ ಅಥವಾ ಪ್ರತಿಯೊಂದು ಆಗಲಿ ಎಲ್ಲದೂ ಸಹ ದಾನ ಬಟ್ ಇದರಲ್ಲಿ ದೇಹದಾನ ಏತಕ್ಕೆ ಮಹತ್ವ ಅಂತ ಹೇಳಿದ್ರೆ ಈ ಒಂದು ದೇಹದನ್ನ ನಾವು ನಮ್ಮ ಫಸ್ಟ್ ಎಮ್ ಬಿ ಬಿ ಎಸ್ ಮಕ್ಕಳಿಗೆ ನಾವು ಕೊಟ್ಟಾಗ ಹತ್ತರಿಂದ ಹದಿನೈದು ಜನ ಸ್ಟೂಡೆಂಟ್ಸ್ ಅಂದರೆ ಮಕ್ಕಳು ಇರ್ತಾರೆ ಅಂದರೆ ಒಂದು ದೇಹದ ರಚನೆಯನ್ನು ಹತ್ತರಿಂದ ಹದಿನೈದು ಜನ ಅವರು ಕಲಿತಾರೆ ಆ ರಚನೆಯನ್ನು ಕಲಿತಾದ ಮೇಲೆ ಅವನ ವೈದ್ಯಕೀಯ ವೃತ್ತಿ ನಿಂತ ಇರ್ತದೆ ಮೈನ್ ಅಂಗರಚನಾ ಶಾಸ್ತ್ರ ಇಸ್ ಅ ಬೇಸಿಕ್ ಫೌಂಡೇಶನ್ ಅಂದರೆ ಒಂದು ಅದು ಅಡಿಪಾಯ ಸೊ ಅದನ್ನು ನಾವು ಚೆನ್ನಾಗಿ ತಿಳ್ಕೊಂಡ್ರೆ ಒಂದು ಉತ್ತಮ ವೈದ್ಯರಾಗಲಿಕ್ಕೆ ಸಾಧ್ಯ ಅಂದರೆ ಒಂದು ದೇಹದಾನದಿಂದ ಒಂದು ಸಮಾಜಕ್ಕೆ ಒಂದು ಉತ್ತಮ ರೀತಿಯ ವೈದ್ಯರನ್ನು ನೀಡ್ಬೋದು ಎರಡನೇದು ನಾವು ಲಕ್ಷಗಟ್ಟಲೆ ನಾವು ಡಿಸೀಸಸ್ ನೋಡಿದ್ದೀವಿ ಅಂದರೆ ಕಾಯಿಲೆಗಳನ್ನ ನೋಡಿದ್ದೀವಿ ಆದರೆ ನಿರ್ದಿಷ್ಟವಾದ ಒಂದು ಟ್ರೀಟ್ಮೆಂಟ್ ಸಿಗ್ತಾ ಇರೋದು ಅಥವಾ ಕಂಡು ಕೆಲವೇ ಕಾಯಿಲೆಗಳಿಗೆ ಮಾತ್ರ ಸೊ ಈ ಥರ ನಾವು ದಾಹ ಲೈಕ್ ದೇಹ ದಾನದಿಂದ ಬಂದಿರತಕ್ಕಂಥ ಕೆಲವು ಅಂಗಗಳನ್ನು ನಾವು ಪರೀಕ್ಷಿಸ ಮಾಡಿ ಅಥವಾ ಸಂಶೋಧನೆ ಮಾಡಲಿಕ್ಕೆ ಉಪಯೋಗಿಸಿದ್ರೆ ನಾವು ಡೆಫಿನೆಟ್ಲಿ ನಾವು ಇನ್ ಫ್ಯೂಚರ್ ನಾವು ಏನಾದರೂ ಒಂದು ಸಾಧಿಸ್ಬೋದು ಅದರಿಂದ ಮುಂದೆ ಒಳ್ಳೆಯದಾಗ್ತದೆ ಅಂದರೆ ವೈದ್ಯಕೀಯ ವಿಜ್ಞಾನ ಮುಂದುವರಿಲೇಬೇಕು ಅಂದರೆ ನಮ್ಮ ಕೊಡುಗೆ ಅದು ಮಹತ್ವದ್ದು ಆಮೇಲೆ ನೆಕ್ಸ್ಟು ವೈಜ್ಞಾನಿಕ ವೈದ್ಯರ ಇದು ಒಂದು ಅಂತ ನೆಕ್ಸ್ಟ್ ಆಗಲೇ ನಾವು ಮಾತಾಡುತ್ತಾರ ನಂದಿನಿ ಸಹ ಹೇಳಿದ್ರು ಇದನ್ನ ನಾವು ಕೆಡವರ್ ಲೈಕ್ ಲ್ಯಾಬ್ಸು ವರ್ಕ್ಶಾಪ್ ಇದಕ್ಕೆಲ್ಲ ಬಳಸಿ ಅಥವಾ ಕಾನ್ಫರೆನ್ಸಸ್ಗೆ ಬಳಸಿದಾಗ ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ದೇಶದ ಖ್ಯಾತ ವೈದ್ಯ ತಜ್ಞರು ಶಸ್ತ್ರಚಿಕಿತ್ಸರು ಎಲ್ಲ ಬಂದು ಆ ಒಂದು ದೇಹವನ್ನ ಒಂದು ಅವರದ್ದೇನಾದ್ರೂ ಕಲಿತರೆ ಪ್ರಯೋಗವನ್ನು ಅಭ್ಯಾಸ ಮಾಡಿ ನಮಗೆ ಕಲಿಸಲಿಕ್ಕೆ ಉಪಯೋಗ ಮಾಡಿ ಆ ದೇಹವನ್ನು ಯುಟಿಲೈಸ್ ಮಾಡಿ ಪ್ರೊಸೀಜರ್ನ ನಾವು ಕಲೀಲಿಕ್ಕೆ ಒಂದು ಎಡೆ ಮಾಡಿ ಕೊಟ್ಟು ಓಕೆ ಡಾಕ್ಟರ್ ಇಷ್ಟು ಹೊತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ದೇಹದಾನ ಸ್ವಯಂ ಪ್ರೇರಿತ ದೇಹದಾನದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನಮ್ಮ ವೀಕ್ಷಕರಿಗೆ ತಿಳಿಸಿದಕ್ಕೆ ನಿಮ್ಗೆ ಬಿರಿಗೂ ಧನ್ಯವಾದಗಳು ಎಸ್ ವೀಕ್ಷಕರೇ ಮುಂದಿನ ವಾರ ಮತ್ತೊಂದು ವಿಷಯದೊಂದಿಗೆ ನಾನ್ ನಿಮ್ಮನ್ನ ಭೇಟಿಯಾಗ್ತೇನೆ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೀವು ನೋಡ್ತಾ ಇರಿ ದಾಜಿ ವರ್ಲ್ಡ್ ಟ್ವೆಂಟಿ ಫೋರ್ ಸೆವೆನ್